ಭಾಸ. ಅದಕ್ಕೆ ಭಗವಂತನ ಶಕ್ತಿ ಅಂತದು. ಆತ್ಮ ಅನ್ನೋ ಚೈತನ್ಯ, ಅದು ಶಕ್ತಿ. ಶಕ್ತಿ ಇಡೀ ವಿಶ್ವವೇ ಶಕ್ತಿಯ ರೂಪ. ಅಹಂ, ಆಯ್ತಾ, ಆ ಶಕ್ತಿ ಇಡೀ ವಿಶ್ವವನ್ನು ತೋರಿಸ್ತದೆ ದೇಹ ಮತ್ತು ಪ್ರಪಂಚದ ರೂಪದಲ್ಲಿ. ದೇಹ ಕಾಣ್ತದೆ, ಪ್ರಪಂಚ ಕಾಣ್ತದೆ, ಅದಕ್ಕೆ ಶಕ್ತಿ ಅಂತದ್ದು. ಕಡೆಗೆ ಅದೇ ಶಕ್ತಿ ನಾನು ದೇಹ ಅಂತ ಹೇಳಿಬಿಟ್ಟು ನಮ್ಮಲ್ಲಿ ಕಲ್ಪನೆ ಮುಡಿಸ್ತದೆ ಮನಸ್ಸಿನಲ್ಲಿ. ಈಗ ದೇಹ ಪ್ರಪಂಚ ಒಟ್ಟೊಟ್ಟಿಗೆ ಬಂತು, ಅದರಲ್ಲಿ ದೇಹ ಮನಸ್ಸು ದೇಹ ನಾನು ಅಂತ ಹೇಳಿಬಿಟ್ಟು ಆ ಪ್ರಪಂಚ ಅನುಭವಿಸ್ತದೆ. ಆ ದೇಹ ನಾನು ಅಂತ ಹೇಳೋನು ಜೀವ, ಶುದ್ಧ ದೇಹ ನಾನು ದೇಹ ಅಂತ ಹೇಳೋನು ಜೀವ, ಶುದ್ಧ ನಾನು ಅಹಂ ಅಂತ ಹೇಳೋನು ಶಕ್ತಿ ಅಥವಾ ಶಿವಸ್ವರೂಪ ಶಕ್ತಿ. ಆ ನಿಜವಾದ ನಾನು ಶಿವ ಚೈತನ್ಯ. ದೇಹ ನಾನು ಅಂತ ಹೇಳ್ಕೊಳ್ಳೆ ಜೀವ, ಶುದ್ಧ ನಾನು ಅಂತ ಹೇಳ್ಕೊಳ್ಳೆ ಚಿದಾಭಾಸ. ಆ ಶುದ್ಧ ನಾನು ನಿಜವಾದ ನಾನು ಶಿವಸ್ವರೂಪಿ. ಅದು ನಿಜವಾದ ನಾನು ಕಣ್ಣಿಗೆ ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ರೂಪ ಇಲ್ಲ, ಆಕಾರ ಇಲ್ಲ, ಅದನ್ನು ತಿಳ್ಕೊಂಡಾಗ ಶಿವಸ್ವರೂಪ. ಈಗ ನೀವು ಸೋಹಂ ಧ್ಯಾನದಲ್ಲಿ ಕೂತ್ಕೊಂಡಾಗ ಯಾವುದ್ರಲ್ಲಿ ಕೂತ್ಕೊಳ್ತೀರ ನೀವು, ಯಾವುದ್ರಲ್ಲಿ ಇರ್ತೀರಾ? ಚಿದಾಭಾಸ. ಓಕೆ, ಚಿದಾಭಾಸದಲ್ಲಿ ಇರಬೇಕು. ಈಗ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಶುದ್ಧ ನಾನು ನಾನು ಇರಬೇಕು. ಅವು ಯೋಚನೆ ಇಲ್ಲ. ಆ ಯೋಚನೆ ಇಲ್ದಾಗ ಆ ಶುದ್ಧ ನಾನೇ ಎಲ್ಲವೂ ಆಗಿದೆ, ಅದೇ ಶಕ್ತಿ. ಕಡೆಗೆ ಆ ಶುದ್ಧ ನಾನು ಕಣ್ಣಿಗೆ ಕಾಣದ ಶಿವಸ್ವರೂಪ ಅಂತ ಅರ್ಥ ಆದಾಗ ಶಿವೋಹಂ. ಅರ್ಥಾಯ್ತಾ? ದೈವಂ ಮಾನುಷ ರೂಪೇಣ ಅಂತ ಹೇಳಿದಾಗ ಈ ಮನುಷ್ಯನೂ ಬಿಟ್ಟು ಒಳಗಡೆ ಇರೋದು ಅವಾಗಲೇ ಅದಕ್ಕೊಂದು ಇದಿರಾಗಲ್ಲ, ರೈಟ್? ಸೊ ಇದು ಎರಡು ಸೇರಿದಾಗ ಮಾತ್ರ ಕೆಲಸ. ಆತ್ಮಕ್ಕೆ ಚಲನೆ ಇಲ್ಲ, ಆತ್ಮಕ್ಕೆ ಯೋಚನೆ ಇಲ್ಲ, ಬುದ್ಧಿ ಇಲ್ಲ, ಏನೂ ಇಲ್ಲ. ಆದರೆ ಆತ್ಮ ಇಲ್ಲದೆ ಏನೂ ನಡೆಯುವುದಿಲ್ಲ. ಇದು ಎರಡು ಸೇರಿದಾಗ ಆಗ್ತದೆ. ಈ ಚಿದಾಭಾಸ ಏನು ಮಾಡ್ತದೆ, ನಾನು ದೇಹ ಅಂತ ಹೇಳ್ಬಿಟ್ಟು ತಿಳ್ಕೊಳ್ತಿರ್ತದೆ. ಚಿದಾಭಾಸದ ಇಡೀ ಪ್ರಪಂಚ ಕಂಡುಬಂತು, ಆ ಪ್ರಪಂಚದಲ್ಲಿ ದೇಹ ಕಂಡುಬರ್ತು, ಆ ದೇಹ ನಾನು ಅಂತ ಅನುಭವಿಸ್ತದೆ. ಅದ್ಯಾರು? ಶಕ್ತಿ. ಆ ದೇಹ ನಾನು ಅಂತ ಹೇಳ್ಬೋದು, ಅದು ಜೀವ ಆಯಿತು. ಸೊ ಶಿವ ಶಕ್ತಿಯಾಗಿ ಕಂಡುಬಂದ, ಶಕ್ತಿ ಜೀವ ಕಂಡುಬರ್ತು. ಪುನಃ ನೀವೇನು ಮಾಡಬೇಕು, ಜೀವ ಇದ್ದದ್ದು ಶಕ್ತಿ ಆಗಬೇಕು. ಅಹಂ ನಾನು, ನಾನಿಂದ ಶಿವಸ್ವರೂಪ. ನೀವು ಹೋಗಬೇಕಾಗಿಲ್ಲ, ಆ ನಾನು ಶುದ್ಧ ನಾನು ನಿಂತಾಗ ತನಷ್ಠಾ ನಿಧಾನ ಮನಸ್ಸು ಶಾಂತಿ ಆಗ್ಬಿಡ್ತದೆ. ನೀವು ಪುನಃ ಪುನಃ ಸಹಜ ಸಮಾಧಿ ಅಭ್ಯಾಸ ಮಾಡಿದಾಗ ದೇಹ ನಾನು ಮನಸ್ಸು ನಾನು ಬುದ್ಧಿನ ಹೋಗ್ಬಿಡ್ತದೆ. ನೀವು ಅದು ಪುನಃ ಪುನಃ ದೇಹ ನಾನು ಮನಸ್ಸು ನಾನು ಬುದ್ಧಿನ ಅಂತ ಹೇಳ್ತು ಹೇಳ್ಕೊಂಡು ತಿರುಗಾಡಬೇಕಾಗಿಲ್ಲ. ಸಹಜ ಸಮಾಧಿಯಲ್ಲಿ ಪುನಃ ಪುನಃ ಕೂತ್ಕೋಬೇಕು, ಶಿವಸ್ವರೂಪಿಯಾಗಿ ಕೂತ್ಕೋಬೇಕು ಅಷ್ಟೇ. ಅರ್ಥ ಆಯ್ತಾ ಮೇಡಮ್? ಇದು ಹೇಗಂದರೆ, ಈ ಚಿದಾಭಾಸ ಹೇಗಾಗತ್ತಂದರೆ, ಒಂದು ಕಬ್ಬಿಣದ ಗುಂಡು, ಕಬ್ಬಿಣದ ಗುಂಡು ಬೆಂಕಿಯಲ್ಲಿಟ್ರಿ, ಬೆಂಕಿಯಲ್ಲಿಟ್ಟಾಗ ಆ ಕಬ್ಬಿಣದ ಗುಂಡು ಏನಾಗ್ತದೆ, ಬೆಂಕಿ ಹಾಗೆ ಆಗ್ತದೆ. ಆ ಕಬ್ಬಿಣದ ಗುಂಡು ಕೂಡ ಬೆಂಕಿಯಾಗಿ ಹೊಳಿತದೆ. ಆ ಕಬ್ಬಿಣದ ಗುಂಡಿಗೆ ಬೆಂಕಿಯಾಗುವ ಶಕ್ತಿ ಇಲ್ಲ, ಆಯಿತಾ? ಆ ಬೆಂಕಿಯ ಬೆಳಕಲ್ಲಿ ಕಬ್ಬಿಣದ ಗುಂಡು ಕಾದು ಬೆಂಕಿಯಾಗಿ ಆಗ್ತದೆ, ಅದು ಬೆಂಕಿಯ ಸ್ವರೂಪ ತಾಳ್ತು. ಅದೇ ರೀತಿ ಶರೀರ ಮನಸ್ಸು ಬುದ್ಧಿ ಅದು ಕಬ್ಬಿಣದ ಗುಂಡು, ಅದಕ್ಕೆ ಚೈತನ್ಯ ಇಲ್ಲ. ಆ ಆತ್ಮದ ಇರುವಿಕೆಯಿಂದ ಇದಕ್ಕೆ ಚೈತನ್ಯ ಬಂದಾಗ ಆಗುತ್ತೆ. ಆತ್ಮ ಅಂದರೆ ಅಗ್ನಿ ಬೆಳಕು, ಆಯಿತಾ? ಈಗ ಶಿವಸ್ವರೂಪ ಅಂದರೆ ಏನು ಅರ್ಥ ಆಯ್ತಾ? ಶಿವ ಅಂತ ಹೇಗೆ ಗೊತ್ತಾಗಬೇಕು, ಹೇಗೆ ಗೊತ್ತಾಯ್ತು ಶಿವ ಎಲ್ಲಿದ್ದಾನೆ? ಆತ್ಮನೇ ಶಿವ, ಬಟ್ ನಿಮ್ಮ ಬೆಳಕಲ್ಲಿ ನಿಮ್ಮ ದೇಹದಲ್ಲಿ ಬಂದಾನೆ ಜೀವಾಗಿ. ಸೊ ಕೈ ಹೀಗೆ ಇಟ್ಕೊಳ್ಳಿ, ಹೀಗೆ ಮಾಡಿ, ಅದು ಯಾಕೆ ಗೊತ್ತಾಗುತ್ತೆ ನೋವು? ಅಲ್ಲಿ ಚೈತನ್ಯ ಇದೆ, ಅದೇ ಶಿವಸ್ವರೂಪ. ಚೈತನ್ಯ ಶಿವ ಆ ಎಲ್ಲ ಕಡೆ ಇರಿಸಿರುವ ನಿಮ್ಮ ದೇಹದಲ್ಲಿ ಚೈತನ್ಯಕ್ಕೆ ಬಂದಾನೆ, ಅದೇ ಚಿದಾವಾಸ. ಅದಕ್ಕೆ ಡಿವೈನ್ ಚೈಲ್ಡ್ ಅಂತ ಹೇಳೋದು. ಅದೇನಿದೆ, ಶಿವ ಶಿವ ಇಲ್ಲದ ಹುಡ್ಕೋದು, ಶಿವನ ಏನು ಕಾಣಲ್ಲ, ಕಣ್ಣಿಗೆ ಕಾಣಲ್ಲ, ಕಿವಿ ಕೇಳಲ್ಲ, ಅಯ್ಯೋ ಶಿವ, ನಾನು ಶಿವ ಆಗಬೇಕು. ನಿಮ್ಮ ಶಿವ ಆಗೋದೇ ಹಾಗೆ, ಎಲ್ಲ ಇದೆ ಈಗ ಇಡೀ ಶರೀರದಲ್ಲಿ ಚೈತನ್ಯ ತುಂಬಿಕೊಳ್ಳೋದೆ, ಅದೇ ಶಿವ, ಆಯಿತಾ? ಅದು ಹೋದಾಗ ಶವ, ಬಾಡಿ ಡೆಡ್, ಶವದೊಳಗೆ ಶಿವ ಬಂದಾಗ ಜೀವ. ಓ ಶಿವನ ಕಾಣಬೇಕು, ನಾನು ಶಿವಸ್ವರೂಪಿ ಆಗಬೇಕು. ನೀವು ಶಿವಸ್ವರೂಪಿ ಆಗೋದು ಹೇಗೆ, ಇರೋದೇ ಶಿವಸ್ವರೂಪಿ.
ಅಯ್ಯಯ್ಯೋ ನಾನು ನಾನು ಆತ್ಮ ಹುಡುಕ್ಬೇಕು, ಒಳಗೆ ಹುಡುಕ್ಬೇಕು, ಒಳಗೆ ಹುಡುಕ್ಬೇಕು, ಎಲ್ಲಿ ಹುಡುಕೋ, ಎಲ್ಲಿ ಹುಡುಕ್ತೀರಾ? ನೀವು ಆತ್ಮ ಹುಡುಕ್ಬೇಕಾಗಿಲ್ಲ, ಕೈ ಹೀಟ್ ಮಾಡ್ಕೊಳ್ಳಿ, ಹೀಗೆ ಮಾಡ್ಕೊಳ್ಳಿ. ಅಲ್ಲಿ ನೋವು ಗೊತ್ತಾಗುತ್ತಲ್ಲ, ಯಾಕೆ ಅಲ್ಲಿ ಜೀವ ಇದೆ. ಜೀವ ಯಾಕೆ ಬಂತು? ಚೈತನ್ಯ ಬಂತು, ಅದು ಶಿವ. ನೀವು ಎಲ್ಲಿ ಹುಡುಕ್ತೀರ ಆತ್ಮವನ್ನು? ಎಲ್ಲಿ ಹುಡುಕಿದ್ರೆ ಭಗವಂತನ? ಹಾಂ, ನಮ್ಮಲ್ಲಿದ ಅಂತ ಹೇಳ್ತಾರೆ ಅವರು. ನಿಮ್ಮಲ್ಲಿ ಅಂದರೆ ಯಾರಲ್ಲಿ? ಅಲ್ಲಲ್ಲ, ನಿಮ್ಮಲ್ಲಿ ಅಂದರೆ ಯಾರಲ್ಲಿ? ನಿಮ್ಮಲ್ಲಿ ಅಂದರೆ ಯಾರಲ್ಲಿ? ನೀವಂದ್ರೆ ಯಾರು? ಡಿವೈನ್ ಚೈಲ್ಡಲ್ಲಿ ಆತ್ಮ ಇದೆ ಅಂತ ಹೇಳೋಕ್ಕಾಗಲ್ಲ, ಡಿವೈನ್ ಚೈಲ್ಡೇ ಆತ್ಮ. ಸೊ ನೀವು ಯಾವ ಚೈಲ್ಡ್ ಬಗ್ಗೆ ಹೇಳ್ತಿದ್ದೀರಾ? ಹ್ಯೂಮನ್ ಚೈಲ್ಡಲ್ಲಿ ಆತ್ಮ ಇದೆ ಅಂತ ಹೇಳ್ತಿರೋ, ಆತ್ಮ ಡಿವೈನ್ ಚೈಲ್ಡ್ ಹ್ಯೂಮನ್ ಚೈಲ್ಡ್ ಇದೆ ಅಂತ ಯಾವ ಬಗ್ಗೆ ಹೇಳ್ತಿದ್ದೀರಾ? ಹಾಗೆ ಡಿವೈನ್ ಚೈಲ್ಡ್ ಆತ್ಮ ಇಲ್ಲ, ಡಿವೈನ್ ಚೈಲ್ಡೇ ಆತ್ಮ. ಈಗ ನೀವು ನಾನು ಅಂತ ಹೇಳಿದಾಗ ನೀವು ಯಾವ್ದು ಬಗ್ಗೆ ಹೇಳ್ತೀರಾ? ಹ್ಯೂಮನ್ ಚೈಲ್ಡ್ ಬಗ್ಗೆ ಹೇಳ್ತೀರಾ? ದೇಹ ನಾನು ಅಂತ ಹೇಳ್ತೀರಾ? ದೇಹ ನೀವು ಅಲ್ವೇ ಅಲ್ಲ. ಸೊ ಹಾಗೆ ಬಿಟ್ಟು ನಾನು ನನ್ನಲ್ಲಿ ಆತ್ಮ ಇದೆ, ನನ್ನಲ್ಲಿ ಶಿವ ಇದ್ದಾನೆ ಅಲ್ಲ, ತಪ್ಪು. ನಾನು ಶಿವ, ಸರಿ, ನಾನು ಶಿವ. ಯಾವಾಗ? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಶಿವೋಹಂ ಶಿವೋಹಂ ಶಿವೋಹಂ. ನೀವು ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ ಅಂತ ಅರ್ಥ ಆದಾಗ ನೀವೇ ಶಿವ. ಅದಕ್ಕೆ ಈಗ ಆದಾಗ ಅಲ್ಲಿ ನೋವಾಗುತ್ತಲ್ಲ, ಅದು ಗೊತ್ತಾಗುತ್ತೆ. ಯಾವುದಕ್ಕೆ? ಮನಸ್ಸಿಗೆ. ಆ ಮನಸ್ಸಿಗೆ ನೋವಾಗುತ್ತೆ, ಗೊತ್ತಾಗುತ್ತೆ. ಯಾಕೆ? ಅಲ್ಲಿ ಚೈತನ್ಯ ಇದೆ, ಇಡೀ ಕಣ ಕಣಲ್ಲಿ ಅಂಗ ಅಂಗಗಳಲ್ಲಿ ಚೈತನ್ಯ ಶಿವ ತುಂಬ್ಕೊಂಡ್ಬಿಟ್ಟಿದ್ದಾರೆ. ನೀವು ಎಲ್ಲಿ ಹುಡ್ತೀರಿ ಶಿವನ್ನ? ನೀವು ಶಿವನ್ ಹುಡುಕ್ಬೇಕಾದ್ರೆ ಒಂದೇ ಒಂದು ಮಾಡಬೇಕು, ಯಾವ್ದು ನೀವು ಅಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಕು ಅಷ್ಟೇ. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಯೋಚನೆ ನಾನಲ್ಲ. ನೀವು ಶಿವನ ಹುಡುಕ್ಲಿಕ್ಕಾಗಲ್ಲ, ಸಿಗಲ್ಲ ಸಿಗಲ್ಲ, ಯಾಕಂದ್ರೆ ಹುಡುಕೋನು ಶಿವ. ಹ್ಮ್, ಔಟರ್ ಬಿಲ್ಡಿಂಗು ಇನ್ನರ್ ಬಿಲ್ಡಿಂಗ್ ಇಲ್ವೇ ಇಲ್ಲ, ಎಲ್ಲವೂ ಶಿವಸ್ವರೂಪನೇ. ಇದನ್ನು ಹೇಗೆ ಹೇಳ್ಬೇಕಂದ್ರೆ ನಾನು ನಿಮ್ಗೆ ಬೇರೆ ಅಂತ ಹೇಳ್ಬೇಕಾದ್ರೆ, ಕಾಡಿಗೆ ಹೋಗ್ತಾ ಇದ್ದೀರ, ಓಕೆ, ಕಾಡಿಗೆ ಹೋಗುವಾಗ ಅಲ್ಲಿ ಹಾವು ಕಾಣ್ತು, ಹೆದರಿಕೆ ಆಯಿತು, ಕಡೆಗೆ ಟಾರ್ಚ್ ಬಿಟ್ರಿ, ಅದು ಹಗ್ಗ ಅಂತ ಗೊತ್ತಾಯಿತು. ಈಗ ನನ್ನ ಪ್ರಶ್ನೆ, ಹಗ್ಗದೊಳಗೆ ಹಾವಿತ್ತ? ಹಾವಿನೊಳಗೆ ಹಗ್ಗ ಇತ್ತ? ದೇಹ ಅನ್ನೋದು ಕೇವಲ ಭ್ರಮೆ, ಅದೇ ಶಿವನೇ. ಆ ದೇಹ ಅಂತ ಕಾಣ್ತಾ ಇದೆಲ್ಲ ಅದು ಹಾವು, ಅಲ್ಲಿ ದೇಹ ಇಲ್ಲ, ಶಿವನೇ ಇರೋದು. ಪ್ರಪಂಚ ಅಂತ ಕಾಣ್ತಾ ಇದೆಯಲ್ಲ ಅದು ಪುನಃ ಹಾವು, ಅದು ಭ್ರಮೆ, ಅಲ್ಲಿರೋದು ಶಿವನೇ. ಶಿವ ಬಿಟ್ಟರೆ ಏನೂ ಇಲ್ಲ. ಅದು ಕಾಣ್ತಾ ಇರೋದು ಯಾಕೆ? ನಮ್ಮ ಇಂದ್ರಿಯಗಳು ಮತ್ತು ಮನಸ್ಸಿನ ಆಟ. ಅದಕ್ಕೋಸ್ಕರ ಏನು ಮಾಡಬೇಕು? ಇಂದ್ರಿಯ ಮನಸ್ಸು ಶಾಂತ ಆಗಿಬಿಟ್ರೆ ನಾವು ಮಗುವಿನ ಹಾಗಾಗ್ತೇವೆ. ಆವಾಗ ಎಲ್ಲವೂ ಶಿವಸ್ವರೂಪವೇ. ಆ ಮಗುವಿಗೆ ಪ್ರಪಂಚವೇ ಶಿವಸ್ವರೂಪ. ಮಗುವಿಗೆ ನಾನು ಪ್ರಪಂಚ ಬೇರೆ ಅಂತ ಗೊತ್ತಿಲ್ಲ, ಅದೇ ಶಿವಸ್ವರೂಪ. ಅಲ್ಲೇ ನೀವು ದೇಹವನ್ನು ಬಿಟ್ಟು ಶಿವನ ಹುಡುಕಲಿಕ್ಕಾಗುವುದಿಲ್ಲ. ಅದು ದೇಹವೇ ಶಿವ ಅಲ್ಲ, ದೇಹ ಶಿವ ದೇಹ ಕಾಣ್ತಾರೆ. ಅರ್ಥ ಆಗ್ತೀಯಾ? ಯಾಕಂದ್ರೆ ನೀವು ದೇಹದೊಳಗೆ ಶಿವ ಅಂತ ಹೇಳ್ಕೊಂಡು ದೇಹ ಎಲ್ಲ ಬಿಚ್ಚಿಕೊಂಡು ಏನೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ. ಅಯ್ಯೋ ಒಳಗೆ ಎಲ್ಲ ಹೋಗ್ಬೇಕು, ನನ್ನ ಒಳಗೆ ಕಾಣ್ತಾ ಇಲ್ಲ ಶಿವ ಅಂತ. ಅರೆ ಸ್ವಾಮಿ, ದೇಹವೇ ಶಿವ, ಪ್ರಪಂಚವೇ ಶಿವ, ಆದರೆ ರೂಪದಿಂದ ಅಲ್ಲ. ರೂಪ ಹೌ? ಫಾರ್ಮ್. ಕಾಣ್ತಾ ಇರೋದು ರೂಪ, ಕಾಣದೇ ಇರೋದು ಶಿವ. ಬಟ್ ಅಲ್ಲಿ ಅದನ್ನು ಹಗ್ಗದಲ್ಲಿ ಹಾವಿದೆಯೋ, ಹಾವಿನಲ್ಲಿ ಹಗ್ಗ ಇದೆಯೋ? ಮನಸ್ಸಿನಲ್ಲಿ ಹಾವಿದೆ, ಹಗ್ಗ ಅಲ್ಲಿದೆ. ಅದೇ ರೀತಿ ಮನಸ್ಸಿನಲ್ಲಿ ಪ್ರಪಂಚ ಮತ್ತು ದೇಹ ಕಾಣ್ತಾ ಇದೆ, ಆದರೆ ಈ ಕಾಣೋದು ಯಾವುದ ಮೇಲೆ? ಶಿವನ ಮೇಲೆ. ದೇಹ ಅಲ್ಲ ಅದು ಶಿವ, ಪ್ರಪಂಚ ಅಲ್ಲ ಅದು ಶಿವ. ಕಾಣ್ತಾ ಇರೋದು ದೇಹ, ಕಾಣ್ತಾ ಇರೋದು ಪ್ರಪಂಚ. ಅಲ್ಲಲ್ಲ, ಅದು ಏನಂದ್ರೆ ನೋಡಿ, ಇದನ್ನ ಬೇರೆ ಬೇರೆ ಆಧ್ಯಾತ್ಮದಲ್ಲಿ ಬೇರೆ ಬೇರೆ ಹಂತಗಳು, ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲು, ಹೈ ಸ್ಕೂಲು, ಓಕೆ. ನಾನು ಹೇಳ್ತಾ ಇರೋದು ನಿಮಗೆ ಕಾಲೇಜ್ ಪಾಠ, ಆಯ್ತಾ? ಅದಕ್ಕೆ ರಾಮಕೃಷ್ಣ ಪರಮಹಂಸ ಹೇಳ್ತಾರೆ ಭಕ್ತ ಅಂದರೆ ಯಾರು ಅಂತ. ಸೊ ಭಕ್ತರ ಮೊದಲನೇ ಹಂತದಲ್ಲಿ, ಮೊದಲನೇ ಹಂತ ಭಕ್ತ, ಭಗವಂತ ಬೇರೆ ನಾನು ಬೇರೆ, ಭಗವಂತ ನೀನು ಅಲ್ಲಿ ನಾನು ಇಲ್ಲಿ, ಅವನು ಭಗವಂತ ಭಕ್ತ, ಮೊದಲನೇ ಭಕ್ತ ಅವನು ಫಸ್ಟ್ ಪ್ರೈಮರಿ ಸ್ಕೂಲು. ಮಿಡ್ಲ್ ಸ್ಕೂಲು, ಭಗವಂತ ಎಲ್ಲಿದ್ದಾನೆ? ನನ್ನಲ್ಲಿದ್ದಾನೆ, ಅದು ಮಿಡ್ಲ್ ಸ್ಕೂಲ್, ನನ್ನಲ್ಲಿ. ಮೂರನೇ ಸ್ಟೇಜು, ನಾನು ಇಲ್ಲ ಭಗವಂತನೇ ಎಲ್ಲ,
ದೇಹೋ ದೇವಾಲಯೋ ಪ್ರೋಕ್ತ ಅಂದ್ರೆ ಯಾವ ಸ್ಕೂಲ್ಗೆ ಹೇಳ್ತಾ ಇರೋದು? ದೇಹ ದೇವಾಲಯ ಅಂತ ಹೇಳೋದು ನನ್ನಲ್ಲಿ ಭಗವಂತ ಅಂತ ಹೇಳೋ ಸೆಕೆಂಡ್ ಸ್ಟೇಜು. ಸೊ ದೇಹನೂ ಇಲ್ಲ, ನಾನು ಇಲ್ಲ, ಭಗವಂತನೇ ಇಲ್ಲ, ಥರ್ಡ್ ಸ್ಟೇಜು. ಹಾವು ಇಲ್ಲ, ಹಗ್ಗ ಮಾತ್ರ ಇರೋದು, ಅದು ಜ್ಞಾನ. ಸೊ ನಾವೀಗ ಮಾಡ್ತಿರೋದು ಆತ್ಮಜ್ಞಾನ ಕ್ಲಾಸ್. ಶಿವಸ್ವರೂಪ ಮಾತ್ರ ಇದೆ. ಶಕ್ತಿ ಐ ಆಮ್ ನೇಮ್ ಅಂಡ್ ಫಾರ್ಮ್ ಪ್ರಪಂಚ ಐ ಆಮ್ ಶಕ್ತಿ. ಅದಕ್ಕೆ ಅಹಂ ಅದೇ ಅಹಂ ಅಂದ್ರೆ ಅಕಾರದಿಂದ ಹಕಾರದವ್ರಿಗೆ ಏನೇನು ಇದೆಯೋ ಅದೆಲ್ಲ ಶಕ್ತಿ. ಶಕ್ತಿ. ದ ಫಾರ್ಮ್ಲೆಸ್ ಇಸ್ ಶಿವ. ಐ ಆಮ್ ಆಲ್ ದಿ ಫಾರ್ಮ್ಸ್. ಚಿದಾವಾಸ ಶಕ್ತಿ. ಇನ್ ಯುವರ್ ಸ್ಲೀಪ್ ಆಲ್ಸೋ ಇಟ್ಸ್ ದೇರ್. ಅದೇ ಅದು ಅಲ್ಲ, ದೇಹ ದೇವಾಲಯ ಪ್ರೋಕ್ತ ಅಂತ ಹೇಳಿದ್ರೆ ದೇಹ ದೇವಾಲಯ ಅಂದರೆ ಭಗವಂತನ ಇರೋ ಸ್ಥಾನ ಅಂತ. ಅಲ್ಲ, ಆ ಹಾರ್ಟ್ ಇದೆ, ಹಾರ್ಟ್ ಅಲ್ಲ ಅದು. ಆ ಹಾರ್ಟು ಐ, ದ ಐ ಇಸ್ ಕಾಲ್ಡ್ ದ ಹಾರ್ಟ್. ಓಕೆ, ಇದು ಇದು ಮಾಂಸದ ಹಾರ್ಟ್. ಮಾಂಸದ ಹಾರ್ಟ್ ಅಲ್ಲ ಅದು. ದಹರಾಕಾಶ ನಿಮಗೆ ಫೋಕಸ್ ಮಾಡಲಿಕ್ಕೆ ಅದು ಇಲ್ಲಿ. ಆದರೆ ದಹರಾಕಾಶ ಇರೋದು ಚಿದಾಕಾಶದಲ್ಲಿ, ವಿಚ್ ಇಸ್ ಕಾನ್ಷಿಯಸ್ನೆಸ್, ವಿಚ್ ಇಸ್ ಎವ್ರಿವೇರ್. ಓಕೆ, ಸೊ ಫಸ್ಟ್ ಸ್ಟೆಪ್ ಇಲ್ಲಿ. ಅದಕ್ಕೆ ದೇಹ ದೇವಾಲಯ, ಇದು ದೇವರ ಇರೋ ಸ್ಥಾನ, ಗರ್ಭಗುಡಿ ಅಂತ ಹೇಳೋದು ಟು ಸ್ಟಾರ್ಟ್ ವಿತ್. ಅದಕ್ಕೆ ನಿಮಗೆ ಫೋಕಸ್ ಮಾಡಿ ಇಲ್ಲಿ ಒಳಗೆ ಇನ್ನೊಂದು ಸ್ಪೇಸಲ್ಲಿ ಫೋಕಸ್ ಮಾಡಿ ಅಂತ ಹೇಳೋದು, ಮೊದಲು ಅಲ್ಲಿ ಹೋಗಿ ಅಂತ. ಕಡೆ ಗ್ರ್ಯಾಜುಲಿ ಏನಾಗುತ್ತೆ, ಮೈಂಡ್ ಅದು ಹೋಗುತ್ತೆ, ಇಟ್ ಮರ್ಜಸ್ ವಿದ್ ದಿ ಪ್ಯೂರ್ ಐ. ಹೌದು, ದಿಸ್ ನೋ ಐ, ದಿಸ್ ನೋ ಐ, ದಿಸ್ ನೋ ಇಂಡಿವಿಜುವಲ್ ಐ. ಓಕೆ, ಇಂಡಿವಿಜುವಲ್ ಐ ಇಸ್ ನೆವರ್ ವಾಸ್ ದೇರ್, ಇಟ್ ಇಸ್ ನೆವರ್ ದೇರ್. ಓಕೆ, ಯಾವ ಟ್ಯೂಬ್ ಲೈಟ್ ಅಲ್ಲಿ ಇರೋದು ಕರೆಕ್ಟ್ ಚೇತನ. ಹೌದು, ಫ್ಯಾನ್ ಅಲ್ಲಿ ಇರೋದು ಅದೇ ಚೇತನ. ಹೌದು, ಆದ್ರೆ ಬೇರೆ ಬೇರೆ ಅದಕ್ಕೆ ರೂಪಗಳಿದೆ. ಫ್ಯಾನ್ ಬೇರೆ ರೂಪ, ಹೌದು, ಬಲ್ಪ್ ಬೇರೆ. ಹೌದು ಹೌದು, ಆದ್ರೆ ಇರೋದು ಒಂದೇ ಚೇತನ. ಹೌದು, ಅವಾಗ ನಾವು ಅಲ್ಲ, ಆತ್ಮ ಎಲ್ಲ ಒಂದೇ, ದೇಹ ಅಂತ ನಮ್ಗೆ ಕಾಣ್ತಾ ಇದೆ, ಆ ದೇಹ ಅನ್ನೋದು ಇಲ್ಲ. ಅದು ಯಾಕಿಲ್ಲ ಅಂತ ನೆಕ್ಸ್ಟ್ ಕ್ಲಾಸ್. ಓಕೆ, ದೇಹ ಅಂತ ಯಾಕೆ, ಹಾಂ ಸ್ವಲ್ಪ ಕ್ವಶನ್ ಬೇಗ ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ಕ್ಲಾಸ್ ನಾನು ಭಾಳ ಬೇಗ ಬಂದು ನೆಕ್ಸ್ಟ್ ಕ್ಲಾಸ್ಗೆ ಬರೋರು ಯಾರು, ದೇಹವಿಲ್ಲ ಅಂತ ಯಾರು ಕ್ಲಾಸ್ಗೆ ಬರಲಿ ಹೇಳಿದ್ರೆ, ಯಾವ ಕ್ಲಾಸು, ನಾನು ದೇಹನೇ ಇಲ್ಲ ಅಂತ ಯಾಕೆ ಬರಲಿ ಅಂತ ಕೇಳಿದ ನಾನು ಹೇಳಿ. ಅದಕ್ಕೆ ನೆಕ್ಸ್ಟ್ ದೇಹ ಯಾಕಿಲ್ಲ ಅಂತ ನೆಕ್ಸ್ಟ್ ಕ್ಲಾಸು. ಈಗ ಸದ್ಯಕ್ಕೆ ಆತ್ಮ ಇದೆ ಅಂತ ತಿಳ್ಕೊಳ್ಳೋಣ ಚಿದಾಭಾಸ. ಸೊ ಹೀಗೆ ದೇಹದ ಇಡೀ ದೇಹದಲ್ಲಿ ಚೈತನ್ಯ ತುಂಬಿಕೊಂಡಿದೆ, ಆ ಚೈತನ್ಯ ಚಿದಾಭಾಸ ಅಂತ ಹೇಳೋದು. ಶಿವ ಎಲ್ಲಿ ಅಂತ ಕೇಳಿದ್ವಿ, ಹುಡುಕ್ಬೇಕು ಅಗತ್ಯನೇ ಇಲ್ಲ,
ನಿಮ್ಮ ತಲೆಯಲ್ಲಿ ಶಿವ ಅಂತ ಹೇಳ್ಕೊಳ ಕೈಲಾಸ, ಕೈಲಾಸ ಮಾನಸರ ಹೋಗೋಣ, ಅಲ್ಲಿ ಗುಡ್ಡ ಮೇಲೆ ಹೋಗೋಣ, ಅಲ್ಲಿ ಟ್ರಿಪ್ ಹೋಗೋಣ, ಇದು ಕೈಲಾಸ. ಓಕೆ, ನಮ್ಮಲ್ಲಿ ಹಿಂದಿನವ್ರು ಹೇಳಿದ್ದು ಎಲ್ಲವನ್ನೂ ಡಬಲ್ ಡಬಲ್ ಮೀನಿಂಗ್, ಡಬ್ಬು ಡಬಲ್ ಮೀನಿಂಗ್ ಹೇಳಿದರು. ಓಕೆ, ನಮ್ಗೆ ಡಬ್ಬು ಡಬಲ್ ಮೀನಿಂಗು ನಮ್ಗೆ ಗೊತ್ತಾಗಲ್ಲ, ಪ್ರತಿಯೊಂದಕ್ಕೆ ಎರಡೆರಡು ಅರ್ಥನೇ ಹೇಳಿದರು. ಶಿವ ಕೈಲಾಸದಲ್ಲಿದ್ದಾನೆ ಅಂತ ಹೇಳಿದರು. ಆಯಿತಾ, ಕೈಲಾಸ ಕೇವಲ ಲಾಸ, ಕೇವಲ ಶಿವ ಮಾತ್ರ ಇದ್ದಾನೆ ಅಂತ. ಕಡೆಗೆ ಹಿಮಾಲಯದಲ್ಲಿ ಇದ್ದಾನೆ ಅಂತ ಹೇಳಿದ್ರು, ಹಿಮ ಪರ್ವತ. ಅದು ಹಿಮಾಲಯ ಅಂತ ಯಾಕೆ ಹೇಳಿದ್ರು ಅಂತೇಳಿದ್ರೆ, ಅಲ್ಲಿ ಇಂಗ್ಲೀಷ್ನ ಒಂದು ವರ್ಡ್ ಇದೆ, ಈಸ್ ಆನ್ ಟಾಪ್ ಆಫ್ ದಿ ಮೌಂಟೇನ್ ಅಂತ. ಈ ಗಾಟ್ ಎ ಪ್ರಮೋಷನ್, ಈಸ್ ಆನ್ ಟಾಪ್ ಆಫ್ ದಿ ಮೌಂಟೇನ್ ಅಂತ. ಅದು ಪ್ರಮೋಷನ್ ಸಿಕ್ಕಿದ್ರೆ ಗುಡ್ಡದ ಮೇಲೆ ಹತ್ತಾಗೆ ಅಂತ. ಅವ್ನು ಗುಡ್ಡದ ಮೇಲೆ ಹತ್ತಿದ್ನ, ಹೀ ಈಸ್ ಇನ್ ದ ಪೀಕ್ ಆಫ್ ಮೈಂಡ್ ಅಂತ. ದಿ ಪೀಕ್ ಆಫ್ ಮೈಂಡ್ ಈಸ್ ಕಾಲ್ಡ್ ಕಾನ್ಷಿಯಸ್ನೆಸ್, ಚೈತನ್ಯ. ಆಯಿತಾ, ಆ ಪೀಕ್ ಆಫ್ ಮೈಂಡ್ ಎಲ್ಲಿ ಬಂತು? ಇದೇ ಹಿಮಾಲಯ. ಇದು ನಾವೇನು ನೋಡ್ತೇವೆ, ಹಿಮಾಲಯ ಇನ್ ಸರ್ಚ್ ಆಫ್ ಹಿಮಾಲಯನ್ ಮಾಸ್ಟರ್ಸ್ನ ಹೇಳ್ಕೊಂಡು ಹಿಮಾಲಯಕ್ಕೆಲ್ಲ ಮಾಸ್ಟರ್ಸ್ ಹುಡ್ಕೊಂಡು ನಮಸ್ಕಾರ ಹಾಕಿದ್ದೇ ಹಾಕಿದ್ದು. ಇದು ಹಿಮಾಲಯ. ಅದು ಯಾಕೆ ಹಿಮಾಲಯ ಅಂತ ಯಾಕಂದು ಬೇರೆ, ಅದು ಬೇರೆ ಪ್ರಶ್ನೆ. ಅದು ಯಾಕೆ ಗೊತ್ತಾ, ಹಿಮಾಲಯ ಐಸ್ ಇದೆಯಲ್ಲ, ಜನರ ತಲೆಯಲ್ಲಿ ಈ ಮೈಂಡ್ ಅಂದು ಓಡ್ತಾ ಇದೆ, ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಓಡ್ತಾ ಇದೆ. ಆ ಫ್ರಿಡ್ಜಲ್ಲಿ ಏನಾದರೂ ಇಟ್ಟರೆ ಅದು ಗಟ್ಟಿ ಆಗುತ್ತಲ್ಲ, ಅದೇ ರೀತಿ ಮನಸ್ಸನ್ನು ಹೋಗಿ ಅಲ್ಲಿ ಹಿಮಾಲಯದಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಮನಸ್ಸು ಅದು ಗಟ್ಟಿಯಾಗಿ ಕೂತ್ಕೊಳ್ತಾ ಅಂತ, ಫ್ರೀಸ್ ಆಗತ್ತಾ ಅಂತ. ಅದಿಲ್ಲೇ ಆಗತ್ತೆ, ಐಸಲ್ಲಿ ಹಾಕಿದ್ರೆ ಮನಸ್ಸು ಫ್ರೀಸ್ ಆಗಲ್ಲ. ಹಿಮಾಲಯ ನಮ್ಮ ಹಿಂದಿನ ಕಾಲದಲ್ಲಿ ಹೇಳಿದ್ರೆ, ನಿನ್ನ ಶರೀರವೇ ಆ ಹಿಮಾಲಯ, ಮನಸ್ಸೇ ಹಿಮಾಲಯ. ಓಕೆ, ಆ ಪೀಕ್ ಆಫ್ ದಿ ಮೈಂಡ್ ಈಸ್ ಕಾಲ್ಡ್ ಶಿವ. ಅಲ್ಲಿ ಕೈಲಾಸ ಅಂದರೆ ಕೇವಲ ಲಾಸ, ಅಲ್ಲಿ ಯಾರೂ ಇಲ್ಲ, ಕೇವಲ ಒಬ್ಬ ಶಿವ ಮಾತ್ರ ಇದ್ದಾನೆ, ಲಾಸ ಮಾಡ್ತಾನೆ, ಡ್ಯಾನ್ಸ್ ಮಾಡ್ತಾನೆ, ಆತ್ಮ ಆರಾಮಾಗಿದ್ದಾನೆ ಆತ್ಮ. ಅದಲ್ಲಿ ನನ್ನಲ್ಲಿ ಶಿವಸ್ವರೂಪಿ ಆಗಿದ್ದಾನೆ. ಹೌದು, ಅದು ಎರಡನೇದು. ಎರಡನೇದು ಶಿವ ಧ್ಯಾನ, ಅದಕ್ಕೆ ಸೋಹಂ, ಅದು ಸಹಜ ಸಮಾಧಿ ಅಂದರೆ ನಮ್ಮ ಸಹಜವಾಗಿ ಶಿವಸ್ವರೂಪ. ಎರಡನೇದು ಶಕ್ತಿ ದಾನ, ಎರಡನ್ನ ಬಿಡಬಾರ್ದಲ್ಲ, ತಂದೆ ತಾಯಿ ಇಬ್ಬರನ್ನು ಬಿಡಬಾರ್ದಲ್ಲ, ಮತ್ತು ಶಕ್ತಿನ ಬಿಡಬಾರ್ದಲ್ಲ. ಅದೇ ಡಿಫ್ರೆನ್ಸ್ ಏನು ಹೇಳಿದ್ರೆ, ನಿಮ್ಮ ಶಕ್ತಿ ಏನು ಮಾಡ್ತದೆ, ಶಕ್ತಿ ನಿಮ್ಮ ಪ್ರಪಂಚದ ಕಡೆ ಮನಸ್ಸು ಕರ್ಕೊಂಡು ಹೋಗ್ತಾ ಇದೆ, ಅದೇ ಶಕ್ತಿ ನಿಮಗೆ ಸೋಹಂ ಅಂತ ಹೇಳ್ಕೊಡ್ತದೆ. ಅದಕ್ಕೆ ಶಕ್ತಿಯ ಬಗ್ಗೆ ಗಮನ. ಎರಡನೇದು ಮೊದಲನೇದು ಶಿವಸ್ವರೂಪ, ಎರಡನೇದು ಶಕ್ತಿಯಿಂದ ಶಿವ ಡೈರೆಕ್ಟ್. ಓಕೆ, ಏನು ಕ್ವಶನ್ಸ್ ಇದೆಯಾ? ಇದು ಗೊತ್ತಾಯ್ತಾ? ಶಿವ ಎಲ್ಲಿ, ಶಿವ ಎಲ್ಲಿ, ಕೈಲಾಸದಲ್ಲಿ, ಎಲ್ಲೋ ದೇವಸ್ಥಾನದಲ್ಲಿ, ಎಲ್ಲ ಕಣ ಕಣಗಳೂ ಶಿವನೇ, ಚೈತನ್ಯ. ಓಹೋ, ನಾನು ಒಳಗಿದ್ದೆ, ಒಳಗೆ ನೋಡಬೇಕು, ನನ್ನ ದೇಹದೊಳಗೆ ಕಾಣ್ತಾ ಇಲ್ಲ, ದೇಹದೊಳಗೆ ಕಾಣ, ದೇಹನೂ ಶಿವನೇ, ದೇಹದಲ್ಲೂ ಶಿವನೇ. ಅದು ನಿಮ್ಮ ದೇಹದ ರೂಪ ಕಾಣ್ತಾ ಇದೆ, ರೂಪ ಕಾಣಿಸ್ತಾ ಇರೋದು ಮನಸ್ಸು, ಅದು ಶಕ್ತಿ, ಶಕ್ತಿ ಆಟ ಆಡ್ತಾ ಇದೆ. ಹಾಂ, ಕಡೆಗೆ ಪ್ರಪಂಚ ಅಂತ ನಮ್ಗೆ ಕಾಣಬೇಕಾದ ಅರಿವು ಬರಬೇಕಾದ ದೇಹ ಬೇಕು. ಆಯಿತಾ, ದೇಹ ಇದ್ದರೆ ಪ್ರಪಂಚ ಇಲ್ಲ. ಸೊ ಹೇಗಂದರೆ, ಸಾಕ್ಷಿಯ ಚೈತನ್ಯ ಆ ಶರೀರದ ಮೇಲೆ ಬಿದ್ದಾಗ ಪ್ರಪಂಚ ಕಾಣ್ತದೆ, ಬಣ್ಣ ಬಣ್ಣದ ಪ್ರಪಂಚ ಕಾಣ್ತದೆ. ಶರೀರ ಇಲ್ಲದೆ ಪ್ರಪಂಚ ಇಲ್ಲ, ಶರೀರ ಇಲ್ಲದೆ ಏನಿದೆ, ಶಿವ ಮಾತ್ರ, ಚೈತನ್ಯ ಮಾತ್ರ. ದೇಹ ಇಲ್ಲದೆ ಪ್ರಪಂಚ ಇಲ್ಲ, ನಮ್ಮ ಪ್ರಪಂಚ ಇದೆ ಅಲ್ಲಿ ಇದೆ ಅಂತ ತಿಳ್ಕೊಬೇಡಿ, ಪ್ರಪಂಚ ಕಾಣೋದೇ ಇಲ್ಲ, ಇರುವುದೇ ಇಲ್ಲ, ದೇಹ ಇದ್ದರೆ ಮಾತ್ರ ಪ್ರಪಂಚ. ಆ ದೇಹದ ಮೇಲೆ ಆತ್ಮನ ಬೆಳಕು ಬಿದ್ದಾಗ ಚೈತನ್ಯ, ಫ್ಯಾನ್ ಮೇಲೆ ಎಲೆಕ್ಟ್ರಿಸಿಟಿ ಬಿದ್ದಾಗ ಫ್ಯಾನ್ ತಿರುಗ್ತದೆ. ನಾನು ಅನ್ನೋದು ಶುದ್ಧ ಚೈತನ್ಯ ಆತ್ಮ. ಓಕೆ, ಪ್ರಪಂಚ ಅನ್ನೋದು ಕಣ್ಣಿಗೆ ಕಾಣ್ತಾ ಇದೆ. ಇಲ್ಲಿ ಏನಾಯಿತು, ಈಗ ಸಮಸ್ಯೆ ಬಂದದ್ದು ಎಲ್ಲಿ ಅಂದರೆ, ಈ ದೇಹ ನಾನು ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದೆ. ಅರ್ಥ ಆಯ್ತಾ? ಹೇಗಂದರೆ, ಬಲ್ಬಿಗೆ ಎಲೆಕ್ಟ್ರಿಸಿಟಿ ಬಂತು, ಬಲ್ಬಿಗೆ ಎಲೆಕ್ಟ್ರಿಸಿಟಿ ಗೊತ್ತಾಗಲ್ಲ, ಈಗ ಬಲ್ಬ್ ಏನು ಹೇಳ್ಕೊಂಡು ತಿರುಗಾಡುತ್ತೆ, ನಾನೇ ಬೆಳಕು ಕೊಡೋದು ಅಂತ. ಈಗ ಆತ್ಮನಿಗೆ ಬೆಳಕು ಬಂತು, ದೇಹಕ್ಕೆ ಬೆಳಕು ಬಂತು, ಒಂದು ಆತ್ಮದ ಬೆಳಕು. ಈಗ ದೇಹ ಹೇಳ್ತದೆ ನಾನೇ ಆತ್ಮ ಅಂತ, ದೇಹ ಅಂದರೆ ಮನಸ್ಸು, ಮನಸ್ಸು ಹೇಳ್ತದೆ ನಾನೇ ಆತ್ಮ ಅಂತ ಹೇಳ್ತೀನಿ ತಿರುಗಾಡ, ಅದಕ್ಕೆ ಮನಸ್ಸಿಗೆ ಆತ್ಮದಿಂದ ಬೆಳಕು ಬಂತು ಅಂತ ಗೊತ್ತಿಲ್ಲ. ಆಯಿತಾ, ಮನಸ್ಸಿಗೆ ಆತ್ಮನ ಬೆಳಕು ಹೇಗೆ ಬಂತು, ಚಿದಾಭಾಸ ಆಗಿ ಬಂತು. ಸೊ ಈಗ ಮನಸ್ಸಿಗೆ ನಾನು ದೇಹ, ನಾನು ಈ ಬೆಳಕು ಬಂದ ಆತ್ಮನಿಂದ ಗೊತ್ತಿಲ್ಲ. ಈಗ ಪಾಠ ಯಾರಿಗೆ,
ಈ ಮನಸ್ಸು ಮತ್ತು ಚಿದಾಭಾಸದ ಕಾಂಬಿನೇಷನ್ ಇದೆಯಲ್ಲ ಅದು ಕನ್ಫ್ಯೂಸ್ ಕ್ರಿಯೇಟ್ ಮಾಡ್ತದೆ. ಚಿದಾಭಾಸ ಬೆಳಗ್ಬಿದ್ದ ಮನಸ್ಸು ಜೀವ ಚೈತನ್ಯ ಬಂತು, ಮನಸ್ಸು ಏನೇನು ಹೇಳಿ ಶುರು ಮಾಡ್ತದೆ ಚಿದಾಭಾಸ ಅದು ನಮ್ಮದು. ಈಗ ಪುನಃ ಅಲ್ಲೇ ಮಾಯಸ್ ನೋಡೋದು. ಸೊ ಈಗ ಪುನಃ ಪಾಠ ಹೇಳ್ಕೊಳ್ಬೇಕು ಯಾರಿಗೆ, ಚಿದಾಭಾಸ ಮತ್ತು ಮನಸ್ಸು ಕಾಂಬಿನೇಷನ್ಗೆ. ಅಲ್ಲ ಕಣಯ್ಯ ನೀನು ಚಿದಾಭಾಸ, ಚಿದಾಭಾಸ ಅಂದರೆ ಶಿವಸ್ವರೂಪಿ, ನೀನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ನೀನು ಮನಸ್ಸೊಟ್ಟಿಗೆ ಯಾಕೆ ಸೇರ್ಕೊಂಡಿದ್ಯಾ, ಪುನಃ ಮನ ಆತ್ಮ ಅಂತ ತಿಳ್ಕೊ ಅಂತ ಹೇಳ್ಕೊಳ್ಬೋದು. ತಾಯಿ ಎಲ್ಲ ನಿಮ್ಗೆ ಕಡೆಗೆ ನಾನು ಹೇಳುದು ನಿರ್ವಾಣ ಶತಕ ಹೇಳ್ಕೊಡ್ತೀವಿ. ಇಡೀ ಪ್ರತಿ ಕ್ಲಾಸ್ ನಾನು ಹೇಳ್ಕೊಡೋದು ನಿರ್ವಾಣ ಶತಕ. ದೇಹ ನಾನಲ್ಲ, ಮನಸ್ಸು, ತಂದೆ ಇಲ್ಲ, ತಾಯಿ ಇಲ್ಲ, ಅದೇ ಪ್ರತಿ ಕ್ಲಾಸ್ ನಂದು ಕನ್ಕ್ಲೂಡಿಂಗ್ ಪ್ಲೇ ಇದು ನಿರ್ವಾಣ ಶತಕ. ಹಾಗಾದ್ರೆ ನೀವು ಸಾಕ್ಷಿಯಾದ ಶುದ್ಧ ಸಾಕ್ಷಿ ಆಗಿಬಿಟ್ರೆ, ಸಾಕ್ಷಿಯಾಗಿ ದೇಹವನ್ನು ಗಮನಿಸಿದ್ರೆ ಏನಾಗುತ್ತೆ ನಿಮಗೆ? ಈಗ ನೀವು ಇದರಲ್ಲಿ ಏನಾದರೆ ಸಹಜ ಸಮಾಧಿಯಲ್ಲಿ ಆ ಚಿದಾಭಾಸವನ್ನು ಗಮನಿಸ್ತಾ ಇದ್ದೀರ, ಆವಾಗ ಪ್ರಪಂಚ ಇಲ್ಲ, ದೇಹ ಇಲ್ಲ, ಏನಿಲ್ಲ, ಶುದ್ಧ ಚೈ ಶಿವ ಮತ್ತು ಶಕ್ತಿ ಅಷ್ಟೇ. ಈಗ ನಮಗೆ ಸಮಸ್ಯೆ ಏನಾಗ್ತದೆ, ಮಾಯೆ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಮನಸ್ಸು ಅಂದ್ರೆ ಒಂದು ಥರ ಸಿನಿಮಾ ಇದ್ದಾಗೆ, ಪ್ರಾಜೆಕ್ಟ್ ಅದು. ಓಕೆ, ಅಲ್ಲೊಂದು ಪ್ರೊಜೆಕ್ಷನ್ ಕಾಣ್ತಾ ಇದೆ. ಆ ಪ್ರೊಜೆಕ್ಷನ್ ಬೆಳಕು ಯಾವುದು? ಬೆಳಕು ಏನಿಂದ ಬರ್ತದೆ? ಅದೇನದು? ಹಾಂ, ಚೈತನ್ಯ, ಆತ್ಮ. ಆತ್ಮನ ಬೆಳಕು ಮನಸ್ಸಿನ ಮೇಲೆ ಬಿತ್ತು, ಪ್ರಪಂಚ ಕಾಣ್ತು. ಆಯಿತಾ, ಆ ಪ್ರಪಂಚದಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ಸು, ರೈಟ್? ನೀವು ಬಾಡಿ ಇದೆಯಲ್ಲ, ಅದೊಂದು ಕ್ಯಾರೆಕ್ಟರ್ ಅದರಲ್ಲಿ. ಬಟ್ ಬಾಡಿ ಏನು ಥಿಂಕ್ ಮಾಡ್ತದೆ? ನಾನು ಪ್ರಪಂಚ ನೋಡ್ತಾ ಇದ್ದೇನೆ, ನಾನು ವಿಟ್ನೆಸ್, ನಾನು ನೋಡೋರು ಅಂತ ಹೇಳ್ತದೆ. ಆದರೆ ಬಾಡಿ ಏನು ಮಾಡ್ತದೆ? ಆ ಮೂವಿಯಲ್ಲಿ ಒಂದು ಕ್ಯಾರೆಕ್ಟರ್ ಅದು. ಆಯಿತಾ, ನಿಜವಾಗ ನೋಡೋನು ಯಾರು? ಸಾಕ್ಷಿ, ಆತ್ಮ. ಇಡೀ ಸಿನಿಮಾ ನೋಡ್ತಾರೋ ಒಬ್ಬನೇ ಒಬ್ಬನು ಸಾಕ್ಷಿ. ಆದರೆ ನೀವು ತಿಳ್ಕೊಳ್ಳೋದು ಯಾರು? ನೋಡ್ತಾ ಇರೋ ನಾನು, ಅನುಭವಿಸ್ತಾ ಇರೋ ನಾನು, ಈ ದೇಹ ಕೇಳ್ತಾ ಇರೋದು. ನಿಮ್ಗೇನು ಗೊತ್ತಿಲ್ಲ ಅಂದರೆ ದೇಹ ಒಂದು ಕ್ಯಾರೆಕ್ಟರ್ ಅಂತ ಗೊತ್ತಿಲ್ಲ. ಅಂದರೆ ದೇಹ ಒಂದು ಮೂವಿಯಲ್ಲಿ ಒಂದು ಪ್ರೊಜೆಕ್ಟೆಡ್ ಕ್ಯಾರೆಕ್ಟರ್. ಹೇಗಂದರೆ ನಿಮ್ಮ ಕನಸಿತ್ತು, ಕನಸಿನಲ್ಲಿ ನೀವು ಸಿಂಡ್ರಲ್ ಆಗಿಬಿಟ್ರಿ, ಪ್ರಿನ್ಸೆಸ್ ಸಿಂಡ್ರಲ್ ಆಗಿಬಿಟ್ಟು ಆಫ್ರಿಕಾ, ಇದು ಪ್ಯಾರಿಸ್, ಲಂಡನ್ ತಿರುಗಾಡಕ್ಕೆ ಹೋದ್ರಿ. ಆ ಸಿಂಡ್ರಲ್ ಏನು ಕೊಡ್ತದೆ? ನಾನು ತಿರುಗಾಡ್ತಾ ಇದೆ ಅಂತ. ನಿಮ್ಗೇನು ಗೊತ್ತಿಲ್ಲ, ನೀವು ಕನಸಿನ ಒಂದು ಕ್ಯಾರೆಕ್ಟರ್ ಅಂತ ಗೊತ್ತಿಲ್ಲ. ನಾವು ಇಲ್ಲೆಲ್ಲ ಕೂತ್ಕೊಂಡಿದ್ದೀರಲ್ಲ, ದೇಹ, ಮನಸ್ಸು, ಬುದ್ಧಿ, ಇದು ಪರಬ್ರಹ್ಮ ನಾರಾಯಣ ಕನಸಿನ ಒಂದು ಕ್ಯಾರೆಕ್ಟರ್ಸ್ ಅಷ್ಟೇ. ನೋಡ್ತಾ ಇರೋ ನಾನಲ್ಲ, ಆ ಚೈತನ್ಯ ನಮ್ಮ ಕಣ್ಣಿನ ಮೂಲಕ ನೋಡ್ತಾ ಇದೆ. ಕೇಳ್ತಾ ಇರೋ ನಾನಲ್ಲ, ಆ ಚೈತನ್ಯ ಕಿವಿಯ ಮೂಲಕ ಕೇಳ್ತಾ ಇದೆ. ರುಚಿ ನೋಡೋನು, ವಾಸನೆ ನೋಡೋನು, ಎಲ್ಲವೂ ಆ ಆತ್ಮ ಈ ಶರೀರದ ಮೂಲಕ ನೋಡ್ತಾ ಇದೆ. ಇರೋದು ಒಬ್ಬನೇ. ಸೊ ನಿಮಗೆ ನಾನಿದ್ದೇನೆ, ನೀವಿದ್ದಾನೋ ಅನುಭವ ಇರುತ್ತೆ. ನಾನು, ನೀವು ಎರಡು ಇಲ್ಲ, ಇಬ್ಬರು ಕ್ಯಾರೆಕ್ಟರ್ಸ್ ಆಫ್ ಮೂವಿ. ಈ ಮೂವಿ ಹೇಗಿರ್ತದೆ ಒಂದು ಸ್ವಲ್ಪ ನೋಡಿ. ಅದು 3D ವರ್ಚುವಲ್ ರಿಯಾಲಿಟಿ ಗಾಗಲ್ಸು. ನಿಮ್ಗೆ ಅದು ಹಾಕಿದರೆ ಎಲ್ಲ ಇದ್ದಾಗ ಕಾಣುತ್ತೆ, ರೈಟ್? ಈಗ ನೋಡ್ತಾ ಇದ್ದೀನಿ ವರ್ಚುವಲ್ ರಿಯಾಲಿಟಿ ಗಾಗಲ್ಸಲ್ಲಿ. ಅಲ್ಲಿ ರೋಲರ್ ಕೋಸ್ಟ್ ಇದೆ, ರೋಲರ್ ಕೋಸ್ಟ್ ಹೋದಾಗ ಅನುಭವ ಆಗ್ತದೆ ಅವನಿಗೆ. ಆಯಿತಾ, ಈಗ ನೋಡಿ ಏನಾಗ್ತದೆ ಅಂತ. ತ್ರೀ ಡಿ ಅಲ್ಲ ಇದು, 5D 4D. ಈಗ ನೋಡಿದ್ರೆ ಕೆಳಗಿದ್ದಾಗ ಕಾಣುತ್ತೆ ಅವನಿಗೆ.
ಬಿದ್ದಾಗ ಅನುಭವ ಆಗ್ತದೆ. ಅವ್ನು ಎಲ್ಲಿ ಬೀಳ್ತಾನೆ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ವಾ, ಇದಕ್ಕೆ 3D ಮೂವಿ ನೋಡಿದ್ರೆ ನೀವು ಕನ್ನಡಕ್ಕಾಗಿದ್ರೆ, ನಾವು ಆ್ಯಕ್ಚುಲಿ ಮಾಯಿ ಅಂದರೆ 7D ಮೂವಿ ನೋಡ್ತಾ ಇದ್ದೇವೆ ಇಷ್ಟೇ, ಏನೂ ಆಗ್ತಾ ಇಲ್ಲ. ನಿಮ್ಗೆ ಯಾರು ಮುಟ್ಟಿದ್ರೆ ಅಯ್ಯೋ ಬಿದ್ದೋಗ್ಬಿಟ್ಟು ಅನಿಸ್ತದೆ. ಓಕೆ, ಆ 7D ಮೂವಿ ಏನು, 5 ಸೆನ್ಸ್ ಆರ್ಗನ್ಸು, ಅದು ಎರಡು ಕಣ್ಣು, ಒಂದು ಕಣ್ಣು ಎರಡು ಕಣ್ಣು, ಎರಡು ಕಿವಿ, ಮೂಗು, ನಾಲಿಗೆ, ಚರ್ಮ, ಮನಸ್ಸು, ಬುದ್ಧಿ, ಏಳು ಸರಿ 7D ಮೂವಿ. 3D ಮೂವಿನೇ ಇಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾರೆ, 7D ಮೂವಿ ಎಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ನಿಮಗೆ? ಟೂ ಆ್ಯಂಡ್ ಹಾಫಾ? ಅಯ್ಯೋಯ್ಯೋ, ಅಲ್ಲೇ ಪಾಪ ಅವನು ಸ್ವಲ್ಪ ಬೆಡ್ ತಟ್ಟಿದ್ದೆ ಬಿದ್ದ ಅಂತ ಹೇಳ್ಕೊಬಿಟ್ಟ, ನೀವು ಜೀವನ ಎದ್ದೆ ಬಿದ್ದೆ ಅಂತ ಹೇಳ್ತಾರೆ, ಏನೂ ಆಗ್ತಾ ಇಲ್ಲ. ಅದಕ್ಕೆ ಮಾಯೆ ಅಂತ ಹೇಳೋದು. ನಥಿಂಗ್ ಇಸ್ ಹ್ಯಾಪನಿಂಗ್ ಟು ಯು. ಓಕೆ, ಇದು ದೇಹ ಮನಸ್ಸು ಬುದ್ಧಿ ಇದೆಯಲ್ಲ, ನಿಮ್ಮ ಗಾಗಲ್, ಇದು 3D ಗಾಗಲ್. 3D ಗಾಗಲ್ ಹಾಕಿದಾಗ ಏನೋ ಕಾಣುತ್ತೆ. ಏನು ಕಾಣುತ್ತೆ? ಓ, ನನ್ನ ಹೆಂಡತಿ ಬಂದ್ಲು, ನನ್ನ ಗಂಡ ಬಂದರು, ಅಯ್ಯೋ ವ್ಯಾಪಾರ ಆಯಿತು, ಲಾಭ ಲಾಸ್ ಆಯಿತು, ಯುದ್ಧ ಆಯಿತು, ಏನೂ ಆಗ್ತಾ ಇಲ್ಲ. ಸಿನಿಮಾ ನೋಡ್ತಾ ಇದ್ರ? ಈ ಭಗವಂತನ ಸಿನಿಮಾಕ್ಕೆ ಹಿಂದಿನ ಕಾಲದಲ್ಲಿ ಮಾಯೆ ಅಂತ ಹೇಳಿದ್ರು. ಆಯಿತಾ? ಓಕೆ, ಹಿಂದಿನ ಕಾಲದಲ್ಲಿ ಅವ್ರು ಹಿಂದೆ ಸಿನಿಮಾ ಅಂತ ಹೇಳಿ ಬರ್ತಿರಲಿಲ್ಲ, ಸಿನಿಮಾ ಅಂತ ಇರಲಿಲ್ಲ. ದೇ ಕಾಲ್ಡ್ ಇಟ್ ಆಸ್ ಲೀಲಾ, ಭಗವಂತನ ಲೀಲಾ ಅಂತ. ಲೀಲಾ ಅಂದರೆ ನಾಟಕ. ಸೊ ಈ ನಾಟಕ ನೋಡ್ತಾ ಇದ್ರೆ ನಿಮಗೆ 7D ಗಾಗಲ್ ಕೊಟ್ಬಿಟ್ಟಿದ್ದಾರೆ, ಅಂದರೆ ಏಳು ಇದೆ. 3D ಗಾಗಲ್ ಗೊತ್ತಲ್ಲ, ಕಣ್ಣು, ಕಿವಿ, ನಾಲಿಗೆ, ಮೂಗು, ಚರ್ಮ, ಮನಸ್ಸು, ಬುದ್ಧಿ, 7D ಗಾಗಲ್. ಸಿನಿಮಾ ಎಷ್ಟು ಗ್ರಿಪ್ಪಿಂಗ್ ಇರಬೇಕು ನೋಡಿ, ಎಂಟರ್ಟೈನಿಂಗ್, ಏನೂ ಆಗ್ತಾಯಿಲ್ಲ. ಆಯಿತಾ? ನಿಮ್ಗೆ ಏನಾಗಿದೆ ಈ ಸಿನಿಮಾದಲ್ಲಿ? ಅಯ್ಯೋ ನಾನು ಬಿದ್ದೆ ಅನಿಸ್ಬಿಡ್ತದೆ, ಅಯ್ಯೋ ನನಗೇನಾಯಿತು, ನನ್ನ ಕೆಲಸ ಸಿಕ್ತು, ಕೆಲಸ ಹೋಯಿತು, ಅಯ್ಯೋ ನನಗೆ ಬಡೋ, ನನಗೆ ಏನೋ ಆಯಿತು ಅಂತ, ಏನೂ ಆಗ್ತಾಯಿಲ್ಲ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮ ಶಿವನಾನ್ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ದೇಹ ಮನಸ್ಸು ಬುದ್ಧಿ, ಇದು ನಿಮ್ಮ ಗಾಗಲ್ ಕನ್ನಡಕ, ಅದನ್ನು ಹಾಕ್ಕೊಂಡು ನೋಡ್ತಾ ಇರೋ ನೀವು ಚಿದಾಭಾಸ ಜೀವ. ಅದು ಅವ್ನು ಪಾಪ ಮುಟ್ಟಿದ್ಕೊಂಡು ಬಿದ್ಕೊಳ್ಳೋ ಅಂತ ಹೇಳ್ತಾ ಇದ್ದಾನೆ ಅವನು. ಹಾಗಾಗ್ತದೆ ಪರಿಸ್ಥಿತಿ, ಸುಖನೂ ಇಲ್ಲ ದುಃಖನೂ ಇಲ್ಲ ಏನಿಲ್ಲ. ಅದಕ್ಕೆ ಹಿಂದಿನ ಕಾಲದಲ್ಲಿ ಮಾಯಾ ಅಂತ ಹೇಳಿದ್ರು. ಮಾಯಾ ಅಂತ ಕೇಳಿ ಏನು ಅರ್ಥ ಗೊತ್ತಾ? ಈಗ ವರ್ಚುವಲ್ ರಿಯಾಲಿಟಿ ಅಂತ ಕೇಳಿದ್ರೆ ನೀವೆಲ್ಲ, ಏನು ವರ್ಚುವಲ್ ರಿಯಾಲಿಟಿ ಅಂದರೆ? ವರ್ಚುವಲ್ ಅಂದರೆ ಇಲ್ಲ, ಫಾಲ್ಸ್. ಹಾಂ, ವರ್ಚುವಲ್ ಅಂದರೆ ಫಾಲ್ಸ್, ನಾಟ್ ಎಕ್ಸಿಸ್ಟಿಂಗ್. ರಿಯಾಲಿಟಿ ಅಂದರೆ ಎಕ್ಸಿಸ್ಟಿಂಗ್. ವರ್ಚುವಲ್, ನಾಟ್ ಎಕ್ಸಿಸ್ಟಿಂಗ್, ಎಕ್ಸಿಸ್ಟಿಂಗ್, ಎರಡು ಒಟ್ಟಿಗೆ ಬಂತು ಒಂದೇ ಶಬ್ದದಲ್ಲಿ. ಹೌದಾ? ಹಿಂದಿನ ಕಾಲದಲ್ಲಿ ಸ್ವಲ್ಪ ಬುದ್ಧಿ ಒಂದು ಬಿಸಿ, ಅದಕ್ಕೆ ಹೇಳಿದರು ಮಾಯಾ ಅಂತ. ಮಾ ಅಂದರೆ ಯಾ ಮಾ ಇತಿ ಮಾಯಾ ಅಂತ. ಯಾ ಮಾ ಅಂದರೆ ಯಾವುದೂ ಇಲ್ಲ ಇದ್ದ ಹಾಗೆ ಕಾಣ್ತದೆ. ಹಿಂದಿನ ಕಾಲದ ವರ್ಚುವಲ್ ರಿಯಾಲಿಟಿ ಶಬ್ದ ಇರಲಿಲ್ಲ. ಆಯಿತಾ? ನಿಮ್ಮ ವರ್ಚುವಲ್ ರಿಯಾಲಿಟಿಯಿಂದ ಅರ್ಥ ಆಗುತ್ತೆ ಅವ್ರು ಈ ಮಾಯ ಅಂತ ಹೇಳಿ ಅರ್ಥ ಆಗಲ್ಲ. ಮೃಗತೃಷ್ಣ ಗೊತ್ತಾ? ಸೊ ವಾಟ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಎಕ್ಸಾಕ್ಟ್ಲಿ ವರ್ಚುವಲ್ ರಿಯಾಲಿಟಿ. ರಿಯಾಲಿಟಿ ಏನು? ಆತ್ಮ. ನಥಿಂಗ್ ಈಸ್ ಹ್ಯಾಪನ್ ಟು ದ ಆತ್ಮ. ಇಲ್ಲ, ಎಂಜಾಯ್ ಮಾಡೋಕ್ಕಾಗತ್ತೆ. ಇಲ್ಲ ಇಲ್ಲ ಇಲ್ಲ, ಮೊದಲು ಕಲ್ತ್ರೆ ಏನಾಗುತ್ತೆ, ನಿಮ್ಮ ಲೈಫಲ್ಲಿ ಸ್ಟ್ರೆಸ್ ಇರಲ್ಲ. ಸೊ ಲೈಫ್ ವಿಲ್ ಬಿ, ಲೈಫ್ ವಿಲ್ ಬಿಕಮ್ ಎ ಮೋರ್ ಆಫ್ ಎ ಪ್ಲೇ. ಓಕೆ, ನೀವು ಯಾವುದು ಸೀರಿಯಸ್ ಆಗಲ್ಲ, ಎಲ್ಲ ಇಟ್ ಯು ಎಂಜಾಯ್ ಎವ್ರಿಥಿಂಗ್. ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ಯು ಎಕ್ಸೆಪ್ಟ್ ವೆರಿ ಈಕ್ವಲ್ ಈಕ್ವಲಿ. ಆ್ಯಕ್ಚುಲಿ ಲೈಫ್ ಭಾಳ ಆರಾಮಾಗಿ ಸ್ಮೂತ್ ಆಗಿಬಿಡ್ತದೆ,
ಫುಲ್ ಎಂಜಾಯ್ ಆಗ್ಬಿಡ್ತದೆ. ಅದನ್ನು ನಿಮಗೆ ನಿಮ್ಮ ಲಾಸ್ಟ್ ಇದನ್ನು ಹೇಳಿದ್ನ ಮದ್ರಸ ಸಾಂಗ್ ಹೇಳಿದ್ನ ತೋರಿಸಿದ್ದ ನಿಮಗೆ ಅಲ್ಲ ಅಲ್ಲ ಅದಲ್ಲ ಅದಲ್ಲ ಅದ ಅದಲ್ಲ ಅದು ಹುಚ್ಚರು ಅದು ಹುಚ್ಚರು ಸಹವಾಸ ಅಲ್ಲ ಅದು ಮದ್ರಾಸ 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 ಬೇರೆ ಮದ್ರಾಸ ಬೇರೆ ಅವ್ರಿಗೆ ನಾವು ಹುಚ್ಚು ನಮ್ಗೆ ಅವ್ರು ಹುಚ್ಚು ಅಯ್ಯೋ ಎಲ್ಲರೂ ಹುಚ್ಚೆ ನಾವು ಹುಚ್ಚರಲ್ಲಪ್ಪ ನಾವು ಚಾನ್ಸೇ ಇಲ್ಲ ನಾವೇ ಹುಚ್ಚರಾಗೋಣ ಸೊ ಹೀಗೆ ಆಗ್ತಾ ಇದೆ ಅದು ನಿಮಗೆ ಲೈಫಲ್ಲ ರೋಲ್ ಕಷ್ಟ ಆಗಿಬಿಟ್ಟಿದೆ ಅಲ್ಲಿ ಏನಾಗ್ತಿಲ್ಲ ಅವ್ರು ಕರ್ಣಕ್ಕೆ ಹಾಕೊಂಡು ಕೂತ್ಕೊಂಡಿದ್ರು ಅಷ್ಟೇ ನೀವು ದೇಹ ಹಾಕೊಂಡು ಕೂತ್ಕೊಂಡಿದ್ರು ಅಷ್ಟೇ ಇದು ನಿಮ್ಮ ಪರಿಸ್ಥಿತಿ ಆಕ್ಚುಲಿ ಈಗ ಇದಕ್ಕೆ ಬಾಯ ಅಂತ ಹೇಳೋದು ಏನಂದ್ರೆ ಏನೂ ಆಗ್ತಾ ಇಲ್ಲ ಆದ್ರೆ ಎಲ್ಲ ಆದಾಗ ಕಾಣ್ತಾ ಇದೆ ಯಾಕಂದ್ರೆ ದೇಹ ಮನಸ್ಸು ಬುದ್ಧಿ ಅಂತ ಹಾಕೊಂಡ್ರೆ 70 ಮೂವಿ ಚೆನ್ನಾಗಿದೆಯಾ ಮೂವಿ ಈ ಮೂವಿಯಲ್ಲಿ ಸ್ಪೇಸ್ ಮಾತ್ರ ಇದೆ ಅಂದರೆ ಅವಕಾಶ ಮಾತ್ರ ಇದೆ ನಿಮ್ಮ 70 ಮೂವಿಯಲ್ಲಿ ಟೈಮು ಇದೆ 6 ವರ್ಷದ ಕೆಳಗಾದ್ದು 20 ವರ್ಷದ ಕೆಳಗಾದ್ದು 30 ವರ್ಷದ ಕೆಳಗಾದ್ದು ಇದೆ ಹಾಂ ಡೇ ಟು ಗ್ಯಾಪ್ ಇರ್ತದೆ ಈ 70 ಮೂವಿಗೆ ನಾವು ಮಾಯೆ ಅಂತ ಹೇಳೋದು ನೀವು ಈ ಸಂಸ್ಕೃತ ಶಬ್ದ ಮಾಯೆ ಅಂದ್ರೆ ಏನೋ ಏನೋ ಇರ್ಬೇಕು ಬಹಳ ಕಾಂಪ್ಲಿಕೇಟೆಡ್ ಮಾಯ 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 ಅದಕ್ಕೆ ಈಗ ಮಾಡೋ ಜನರೇಷನ್ ವರ್ಚುವಲ್ ರಿಯಾಲಿಟಿ ಅಂತ ಹೇಳೋದು ವರ್ಚುವಲ್ ರಿಯಾಲಿಟಿ ಇಸ್ ವಾಟ್ ಯು ಆರ್ ಲಿವಿಂಗ್ ಇಸ್ ಇನ್ ವರ್ಚುವಲ್ ರಿಯಾಲಿಟಿ ವರ್ಲ್ಡ್ ಹಾಂ ಅಪಿಯರ್ಸ್ ಬಿ ಎಕ್ಸಿಸ್ಟಿಂಗ್ ಅಪಿಯರ್ಸ್ ಬಿ ರಿಯಲ್ ಬಟ್ ನಾಟ್ ರಿಯಲ್ ಅಲ್ಲ ಬಟ್ ಅದು ಫಿಸಿಕಲಿ ಎಕ್ಸಿಸ್ಟ್ ಇದ್ರೆ ಸಾಫ್ಟ್ವೇರ್ ಎಲ್ಲ ಕಂಟ್ರೋಲ್ ಮಾಡ್ತಾರೆ ಹೌದು ಇದು ವರ್ಚುವಲ್ ಆಗಿ ಇದು ಇಲ್ಲ ಇದು ಯಾಕೆ ಇಲ್ಲ ಅಂದ್ರೆ ನೆಕ್ಸ್ಟ್ ಕ್ಲಾಸು ನೀವು ಇದೆ ಅಂತ ಹೇಳ್ತೀರಲ್ಲ ಅದು ಇಲ್ಲ ಇದು ವರ್ಚುವಲ್ ರಿಯಾಲಿಟಿನೇ ನಾವಂದ್ರೆ ಯಾರು ಯಾರು ಮಾಯ ಸಿಗಾಬಿಡಿದಾರೆ ನಾವು ಅಂತ ಹೇಳಿದ್ರೆ ನಮ್ಗೆ ಕರೆಕ್ಟ್ ಹೇಳ್ಬೋದು ಯಾರು ಸಿಕ್ಕಾಕೊಂಡಿದ್ದಂತ ಹೇಳ್ಬೋದು
ಏನಿಲ್ಲ, ನಿಮ್ಮ ಆತ್ಮ ಸಿನಿಮಾ ನೋಡ್ಲಿಕ್ಕೆ ಬಂದಿದ್ದೀರಾ, ಈಗ ಸಿನಿಮಾದಲ್ಲಿ ಸಿಕ್ಕಾಕೊಂಡಾಗ ಕಾಣಿಸ್ತಿದ್ದೀರ, ಸಿನಿಮಾದಲ್ಲಿ ಸಿಕ್ಕಾಕೊಂಡಿದ್ರು, ನೋಡ್ತಾ ಇದ್ದೀರಾ, ಎಂಟರ್ಟೈನಿಂಗ್ ಮೂವಿ ಅದು, ರೋಮಾನ್ಸ್ ಇದ್ದಾಗ ಖುಷಿ ಆಗುತ್ತೆ, ಕೇಳಕ್ಕೆ ಹೋಗಲ್ಲ ಸಿನಿಮಾ ಅಂತ. ಸ್ವಲ್ಪ ಹಾರರ್ ಸ್ಟೋರಿ ಬಂದಾಗ ನಾನು ಯಾಕೆ ನೋಡ್ದೆ, ಯಾಕೆ ಬಂದೆ ನಾನು, ಯಾಕಪ್ಪ ಪರಮಾತ್ಮ ಇದ್ದೀರ. ಈಗ ನೆಕ್ಸ್ಟ್, ಸೊ ಯೋಚನೆಗಳು ಥಾಟ್ಸ್ ಅಂದರೆ ಪಾಸ್ಟ್ ಆ್ಯಂಡ್ ಫ್ಯೂಚರ್ ಅಷ್ಟು ಗೊತ್ತಾಯ್ತಾ. ಪಾಸ್ಟ್ ಆ್ಯಂಡ್ ಫ್ಯೂಚರ್ಗೆ ಹೋಗೋದೆ ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದನ್ನು ಕಲಿಬೇಕು ನಾವು ಪುನಃ ಪುನಃ. ಯಾಕೆ ಪ್ರೆಸೆಂಟ್ ಮೂಮೆಂಟಲ್ಲಿ ಎಕ್ಸ್ಪೀರಿಯನ್ಸ್ ಆಫ್ ಲೈಫ್ ಈಸ್ ಹ್ಯಾಪ್ನಿಂಗ್, ದ ಪಾಸ್ಟ್ ಆ್ಯಂಡ್ ಫ್ಯೂಚರ್ ಇಸ್ ಇಮ್ಯಾಜಿನರಿ. ಪಾಸ್ಟ್ ಯಾಕಿಲ್ಲ ಅಂತ ಹೇಳ್ತೇನೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ, ಅದು ನೆಕ್ಸ್ಟ್ ಡೇ ನೆಕ್ಸ್ಟ್ ಕ್ಲಾಸ್. ಪಾರ್ಟ್ ಬೈ ಪಾರ್ಟ್ ನಿಮ್ಮನ್ನು ನಿಮ್ಮನ್ನೆಲ್ಲ ಹೇಳ್ಕೊಂಡು ಹೋಗಕ್ ಆಗಲ್ಲ, ನಿಮ್ಮನ್ನು ನೀವು ಇದ್ರೆ ತರ ಹೇಳ್ಕೊಂಡು ಹೋಗೋದು. ಇದ್ದವ್ರನ್ನ ಕರ್ಕೊಂಡು ಹೋಗ್ಬೋದು, ಇಲ್ದಿದ್ದವ್ರನ್ನ ಏನು ಮಾಡೋಣ, ಇದು ಎಲ್ಲ ಕ್ಯಾರೆಕ್ಟರ್ಗಳು ವರ್ಚುವಲ್ ರಿಯಾಲಿಟಿ ಕ್ಯಾರೆಕ್ಟರ್, ಮಾಯೆಯಲ್ಲಿ ಬಂದ ಕ್ಯಾರೆಕ್ಟರ್ಗಳು, ಅವ್ರಿಗೆ ಏನು ಮಾಡೋಣ ಹೇಳಿ. ಓಕೆ, ಥಿಂಕಿಂಗ್ ಫೀಲಿಂಗ್ ಎಮೋಷನ್ಸ್ ಅಂತ ಕೇಳಿದಲ್ಲ ಗೊತ್ತಾಯ್ತಾ. ಥಿಂಕಿಂಗ್ ಅಂದ್ರೆ ಏನು, ಪಾಸ್ಟ್ ಮತ್ತು ಫ್ಯೂಚರು, ಅದು ಎಷ್ಟು ಬೇಕಷ್ಟು ಉಪಯೋಗ ಮಾಡಬೇಕು, ಬಟ್ ಜಾಸ್ತಿ ಮಾಡಕ್ಕೆ ಹೋಗಬಾರ್ದು. ನಮ್ಮ ಸಮಸ್ಯೆ ಅಂದರೆ ನಾವದು ತುಂಬ ಜಾಸ್ತಿ ಮಾಡ್ತೇವೆ. ಫೀಲಿಂಗ್ ಬೇಕು ಯಾಕಂದ್ರೆ ಜೀವನ ಮಾಡಲಿಕ್ಕೆ ಬೇಕು, ದಟ್ ಮೂಮೆಂಟ್ ರೆಸ್ಪಾನ್ಸ್. ಎಮೋಷನ್ಸು ರಿಯಾಕ್ಷನ್, ಅದು ಅಟೆನ್ಷನ್ನು ಗಮನ. ನಾವು ಯಾವುದ್ರ ಕಡೆ ಗಮನ ಕೊಡ್ತೇವೋ ಅದು ನಮ್ಗೆ ಕಾಣ್ತದೆ. ಓಕೆ, ಸೊ ಶಿಫ್ಟಿಂಗ್ ಯುವರ್ ಅಟೆನ್ಷನ್ ಟು ದ ರೈಟ್ ಥಿಂಗ್ ಈಸ್ ಅ ಸೊಲ್ಯೂಷನ್. ನಿಮ್ಮ ಗಮನ ಸದಾಕಾಲ ಸರಿಯಾದ ಕಡೆ ಇರಬೇಕು. ಸೊ ಇಫ್ ಯು ಆರ್ ಇನ್ ದ ಪ್ರೆಸೆಂಟ್ ಮೂಮೆಂಟ್, ನಿಮ್ಮ ಗಮನ ಪ್ರೆಸೆಂಟ್ ಮೂಮೆಂಟ್ ಕಡೆ ಇದ್ದಾಗ ಯು ಆರ್ ಫ್ರೀ ಫ್ರಮ್ ದಿ ಪಾಸ್ಟ್ ಆ್ಯಂಡ್ ಫ್ಯೂಚರ್. ನೋಡಿ, ಇದು ಇವನ್ ತಲೆಯಲ್ಲಿ ಎಲ್ಲ ನಡೀತಾ ಇದೆ, ಪಾಸ್ಟು ಫ್ಯೂಚರ್ ಎಲ್ಲ ನಡೀತಾ ಇದೆ, ಮೊಬೈಲ್ ಫೋನು ಎಲ್ಲ ಇವನ್ ತಲೆಯಲ್ಲಿ, ಇವ್ರ ತಲೆಯಲ್ಲಿ ನಾರ್ಮಲಿ ಇರಲ್ಲ, ಅದು ಹೆಂಗಸರ ತಲೆಯಲ್ಲಿ ಜಾಸ್ತಿ ಇರ್ತದೆ. ಇದು ಮಗು, ಆ್ಯಕ್ಚುಲಿ ಮಗುವಿನ ತಲೆಯಲ್ಲಿ ಬರೀ ಗಿಡ ಮರ ಕಾಣ್ತದೆ. ನಿಮಗೆ ಪಾರ್ಕಿಗೆ ಹೋದಾಗ ಗಿಡ ಮರ ಕಾಣುತ್ತೋ, ಮೊಬೈಲ್ ಫೋನ್ ಕಾಣುತ್ತೋ, ಟಿ ವಿ ಕಾಣುತ್ತೋ, ಏನು ಕಾಣುತ್ತೆ ನಿಮಗೆ? ಹಾಂ, 10 ವರ್ಷ ಪಾರ್ಕಿಗೆ ಹೋದಾಗ, ಅಯ್ಯೋ 10 ವರ್ಷಗಳಾಗ ನನ್ನ ಫ್ರೆಂಡ್ ಹುಡುಗಿ ಪಾರ್ಕಿಗೆ ಬಂದಿದ್ದೆ, ಹಾಂ ಅವಾಗ ಎಷ್ಟು ಚೆನ್ನಾಗಿದ್ದೆ, ಈಗ ಬರೀ ಗಂಡನ ಹುಡುಗಿ ಬರ್ತಾ ಇದ್ದಾನೆ. ಸೊ ಏನಾಗ್ತದೆ ನಿಮಗೆ, ನೀವು ಪ್ರೆಸೆಂಟ್ ಮೂಮೆಂಟಲ್ಲಿದ್ದರೆ ಪಾರ್ಕಲ್ಲಿ ಪಾರ್ಕ್ ಕಾಣುತ್ತೆ, ಇಲ್ದಿರೆ ಇನ್ನೇನೋ ಕಾಣ್ತದೆ ತಲೆಯೊಳಗೆ. ಪ್ರತಿ ಕ್ಷಣ ಪುನಃ ಪುನಃ ಅಲ್ಲ, ಉಸಿರಾಟ ಕಂಡ್ರೂ ಪರವಾಗಿಲ್ಲ, ಮತ್ತೆ ಏನೇನೋ ಕಾಣ್ತದೆ ಜೀವನದಲ್ಲಿ. ಪ್ರತಿ ಕ್ಷಣ ನಾವು ಪುನಃ ಪುನಃ ವರ್ತಮಾನಕ್ಕೆ ಬರಬೇಕು. ಅದು ಹೇಗೆ ಬರೋದು? ನೀವೇ ಬರ್ಸ್ಬೇಕು, ಬೇರೆ ಯಾರು ಬರ್ಸಕ್ಕಾಗಲ್ಲ. ನಿಮ್ಮ ಗಮನವನ್ನ ನೀವಂತ ಏನ್ ತಿಳ್ಕೊಂಡಿದ್ರೆ ಅದು, ನೀವು ಏನಂತ ತಿಳ್ಕೊಂಡಿದ್ರೆ ಅದು, ನೀ ಇಲ್ದಿರ ಸಮಸ್ಯೆನೇ ಇಲ್ಲಲ್ಲ. ಈಗ ಇಲ್ಲ ಅಂತ ಆಗಿಲ್ಲ, ಏನೋ ಇದೆ ಅಲ್ಲ, ಆ ಗಮನವನ್ನು ಪುನಃ ಪುನಃ ಪ್ರೆಸೆಂಟ್ ಮೂಮೆಂಟಿಗೆ ಬರಬೇಕು. ಈ ಗಮನ ಯಾರಿಗೆ ಬರೋದು? ಗಮನ ಮನಸ್ಸಿಂದಲ್ಲ, ಮನಸ್ಸಲ್ಲ ಬುದ್ಧಿ ಅಲ್ಲ, ಗಮನ ಬರೋದು ಚೈತನ್ಯದಿಂದ, ಆತ್ಮನಿಂದಲೇ, ಚಿದಾಭಾಸದಿಂದ. ಆ ಗಮನ ಪುನಃ ಪುನಃ ಪ್ರೆಸೆಂಟ್ ಮೂಮೆಂಟಿಗೆ ತರಬೇಕು. ನನ್ನ ಮನಸ್ಸು ಪಾಸ್ಟ್ ಅಂದರೆ ಯಾವಾಗಲೂ ಭೂತಕಾಲದಲ್ಲಿ ಏನಿರ್ತಪ್ಪ, ಅಯ್ಯೋ ಯಾಕಾದರೂ ಹೀಗೆ ಮಾಡಿದ್ನೋಪ್ಪ, ಎಲ್ಲ ಬಿಟ್ಟು ಇವರನ್ನು ಮದುವೆ ಮಾಡಿಕೊಂಡೆ, ನಮ್ಗೆ ಎಷ್ಟು ಪ್ರಪೋಸಲ್ ಬಂದಿದ್ದು, ಯಾಕಾದರೂ ಸಿಗಕೊಂಡು ರೈಲ್ ಅಡ್ಮೆಂಟ್ ಟಿಕೆಟ್. ಪಾಸ್ಟ್ ಅಂದರೆ ಯಾವಾಗಲೂ ರಿಗ್ರೆಟು, ಆಯಿತಾ, ಗಿಲ್ಟು, ಅಯ್ಯೋ ನಾನು ಮಾಡಿದ್ನಲ್ಲ, ಅಪರಾಧ ಪ್ರಜ್ಞೆ. ಕಡೆಗೆ ನಾನು ಈಗ ಆಗಿದ್ದು ಇವನ್ನೇ ಕಾರಣ, ನನ್ನನ್ನು ಹಾಳು ಮಾಡಿದ್ದೀವನೇ, ಗ್ರೀವೆನ್ಸು, ದುಃಖ, ನನ್ನ ಜೀವನ ಎಲ್ಲ ಹೀಗಾಯಿತು,
ಅಯ್ಯೋ ಭಗವಂತ ನಾನು ಯಾಕೆ ಮಾಡಿಬಿಟ್ಟೆ, ಯಾಕಂದ್ರೆ ನಾನು ಸ್ಪೆಷಲ್ ಕ್ಯಾರೆಕ್ಟ್ರು. ಆಯ್ತಾ, ಕಡೆಗೆ ಇವನನ್ನು ನನ್ನ ಜನ್ಮ ಜನ್ಮದಲ್ಲೂ ಮರೆಯಲ್ಲ, ಏಳೆರಡು ಜನ್ಮದಲ್ಲೂ ಮರೆಯಲ್ಲ ಅಂತ. ಹಾಂ, ಅದಕ್ಕೆ ನಮಗೆಲ್ಲ ಒಂದು ಮದುವೆಯಲ್ಲಿ ಒಂದು ಇದು ಮಾಡಿರ್ತಾರೆ ಗೊತ್ತಾ, ಮದುವೆ ಆಗುವಾಗ ಒಂದು ಕಂಡೀಷನ್, ಸಪ್ತಪದಿಯಿಂದ ಏಳು ಜನ್ಮ ಆದರೂ ನನ್ನ ಜೀವನ ಸಂಗಾತಿ ಆಗಿರಬೇಕು ಅಂತ. ಆ್ಯಕ್ಚುಲಿ ಅದು ಔಟ್ ಆಫ್ ಲವ್ ಅಂತ ಮಾಡೋದು, ಅದು ಆ್ಯಕ್ಚುಲಿ ಕರ್ಸು, ಅದು ಆ್ಯಕ್ಚುಲಿ ಥ್ರೆಟ್. ಅದು ಏಳು ಜನ್ಮ ಬಿಡಲ್ಲ ಅಂತ, ಪ್ರತಿ ಜನ್ಮ ಮಾಡ್ತಾ ಹೋಗೋದು, ಏಳು 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 ಮಲ್ಟಿಪಲ್ ಆಗ್ತಾ ಹೋಗುತ್ತೆ. ಅದು ಅಲ್ಲಿ ಏನು ಎಕ್ಸಿಟ್ ಕ್ಲಾಸ್ ಹೇಳ್ತಾ ಇಲ್ಲ ನಿಮಗೆ, ಬರೀ ಎಂಟ್ರಿ ಕ್ಲಾಸ್ ಹೇಳ್ತಾರೆ. ಎಂಟ್ರಿ ಏನಂತ, ಎಕ್ಸಿಟ್ ಕ್ಲಾಸ್ ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ, ನಾಲ್ಕು ಮನುಷ್ಯರಿಗೆ ಪುರುಷಾರ್ಥ. ಬರೀ ಧರ್ಮ ಅರ್ಥ ಕಾಮದಲ್ಲಿ ಮುಳುಗಿದ್ರೆ ಏಳೇಳು ಜನ್ಮನೂ ಅವ್ನು ಬಿಡಲ್ಲ ಅಂತ, ಮೋಕ್ಷಕ್ಕೆ ಹೋಗ್ಬಿಟ್ರೆ ಎಲ್ರಿಗೂ ಫ್ರೀಡಮ್. ಆಯಿತಾ, ಸೊ ಅದು ನಿಮಗೆ ಆ್ಯಕ್ಚುಲಿ ಅದು ಪ್ರೀತಿಯಿಂದ ಹೇಳೋದಲ್ಲ, ಅದು ಈ ಜನ್ಮದಲ್ಲಿ ಮೋಕ್ಷಕ್ಕೆ ಸಾಧನೆ ಆಗಿಬಿಟ್ಟು ಇದು ಗೆಟ್ ಔಟ್ ಆಫ್ ದಿಸ್ ಮೆಸ್ ಅಂತ. ನೀನು ಮಾಡಿಬಿದ್ರ ಅಷ್ಟೊಂದು ಪ್ರೀತಿ ನಿಮಗೆ, ಏಳೆರಡು ಜನ್ಮ ಬಿಡಲ್ಲ ಅಂತ, ಒಂದು ಜನ್ಮ ತಡ್ಕೊಳ್ಳೋದೇ ಕಷ್ಟ. ನಾತಿ ಚರಾಮಿ. ಆಯ್ತಾ, ಕಡೆಗೆ ಫ್ಯೂಚರ್ಲಿ ಏನೋ ವರಿ, ಮುಂದೆ ಏನಾಗುತ್ತೋ ಫ್ಯೂಚರು. ಆಯಿತಾ, ಟೆನ್ಷನು, ಸ್ಟ್ರೆಸ್ಸು, ಫಿಯರು, ರೈಟ್, ಇದು ಫ್ಯೂಚರು. ನಮ್ಮ ಮನಸ್ಸು ಪಾಸ್ಟಲ್ಲಿ ಇರ್ತದೆ ಅಥವಾ ಫ್ಯೂಚರಲ್ಲಿ ಇರ್ತದೆ. ಪ್ರೆಸೆಂಟ್ ಮೂಮೆಂಟಲ್ಲಿ ಏನಿರ್ತಪ್ಪ, ಶಾಂತಿ. ಆ ಪ್ರೆಸೆಂಟ್ ಮೂಮೆಂಟ್ ನೀವಿದ್ರೆ ನೀವು ಆತ್ಮಸ್ವರೂಪಿಯಾಗಿರ್ತೀರ. ಮಗು ಯಾವಾಗಲೂ ಸದಾಕಾಲ ಪ್ರೆಸೆಂಟ್ ಮೂಮೆಂಟ್ ಇರ್ತದೆ. ಆ ಪ್ರೆಸೆಂಟ್ ಮೂಮೆಂಟ್ ಹೇಗೆ ಹೋಗೋದು? ಸಹಜ ಸಮಾಧಿ, ಅದೇ ಪ್ರಾಕ್ಟೀಸು. ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಪುನಃ ಈಗ ಈಗ ಹೆಂಗಸಾಗೋದು, ತಾಯಿ ಆಗೋದು, ಅತ್ತೆ ಆಗೋದು, ಸೊಸೆ ಆಗೋದು, ಎಲ್ಲೆಲ್ಲ ಏನನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರ, ಪುನಃ ಪುನಃ ನಾನು ನಾನಾಗಿರೋದನ್ನು ಪ್ರಾಕ್ಟೀಸ್ ಮಾಡೋದು, ಅದಕ್ಕೆ ಸಹಜ ಸಮಾಧಿ ಅಂತ ಹೇಳೋದು. ಫಸ್ಟ್ ನಿಮ್ಮ ಮನಸ್ಸನ್ನು ಪ್ರೆಸೆಂಟ್ ಮೂಮೆಂಟಿಗೆ ತರಲಿ ಕಲಿಬೇಕು. ಅಲ್ಲಿಂದ ಆತ್ಮನ ಕಡೆ ಹೋಗಿ ಆಗೋದು. ಪ್ರೆಸೆಂಟ್ ಮೂಮೆಂಟ್ ಅಂದರೆ ಪ್ರೆಸೆಂಟ್ ಆತ್ಮ, ಪ್ರೆಸೆಂಟ್ ಮೂಮೆಂಟಿಂದ ಪ್ರೆಸೆನ್ಸ್ ಬರಬೇಕು. ಪ್ರೆಸೆನ್ಸ್ ಅಂದರೆ ಆತ್ಮಕ್ಕೆ ಬರಬೇಕು. ಓಕೆ, ಪ್ರೆಸೆಂಟ್ ಮೂಮೆಂಟಿಗೆ ಬರೋದು ಹೇಗೆ ಅಂತ ಪ್ರಶ್ನೆ. ಹೇಗೆ? ಇದೊಂದು ಸಣ್ಣ ಮೂವಿ ತೋರಿಸ್ತೇನೆ, ಎಲ್ಲರೂ ಇದ್ದಾರಾ? ಎಲ್ಲ ಹೊರಗೋದ ಏನಾಗ್ತಿದೆ ಸರ್, ಗಮನ ಗಮನ ಕೊಟ್ಟು ನೋಡಿ.
ಸೊ ಏನಾಗ್ತದೆ ಇಲ್ಲಿ? ಏನು ಮಾಡ್ತಿದ್ದ ಅವರು? ಟೀ ಮಾಡ್ತಾ ಇಲ್ಲ, ಅವರು ಧ್ಯಾನ ಮಾಡ್ತಾ ಇದ್ದಾರೆ. ಸಿ, ಏನು ಗೊತ್ತಾ, ಯಾವುದೇ ಕೆಲಸವನ್ನು ನಾವು ಕಂಪ್ಲೀಟ್ಲಿ 100% ಇನ್ವಾಲ್ವ್ ಆಗಿ ಮಾಡಿದರೆ ಅದು ಬಿಕಮ್ಸ್, ಅದು ಧ್ಯಾನ ಆಗುತ್ತೆ, ಅದು ಕರ್ಮಯೋಗ ಆಗುತ್ತೆ. ಓಕೆ, ಮನಸ್ಸು ಪಾಸ್ಟಿಗೆ ಹೋಗಲ್ಲ, ಫ್ಯೂಚರಿಗೆ ಹೋಗಲ್ಲ, ಇನ್ ದ ಟೋಟಲ್ ಪ್ರೆಸೆನ್ಸ್, ಕಂಪ್ಲೀಟ್ ಟೋಟಲ್ ಪ್ರೆಸೆಂಟ್ 100% ಆಗಿ ನಾವು ಏನು ಮಾಡ್ತೇವೆ ಆವಾಗ ದೇರ್ ಇಸ್ ನೋ ಪಾಸ್ಟ್, ನೋ ಫ್ಯೂಚರ್. ದೆನ್ ವಾಟ್ ಈಸ್ ದೇರ್ ಇಸ್ ಓನ್ಲಿ ಆತ್ಮ, ದಿ ಸೆಲ್ಫ್. ಯಜ್ಞ. ಓಕೆ, ಟೋಟಲಿ ಕಂಪ್ಲೀಟ್ಲಿ ಇಫ್ ಯು ಆರ್ ಇನ್ವಾಲ್ವ್ ಇನ್ ಸಮಥಿಂಗ್ ದೆನ್ ಇಟ್ ಬಿಕಮ್ಸ್ ಕರ್ಮಯೋಗ. ತಲೆ ಅಲ್ಲಿ ಹೋಯ್ತು, ಇಲ್ಲಿ ಹೋಯ್ತು, ಪಾಸ್ಟಿಗೆ ಹೋಯ್ತು, ಫ್ಯೂಚರ್ಗೆ ಹೋಯ್ತು, ಗಾನ್, ರೈಟ್? ಸೊ ನಾವು ಅಗೇನ್ ಅಂಡ್ ಅಗೇನ್ ಆಲ್ ಆ್ಯಕ್ಷನ್ಸ್ ಯು ಹ್ಯಾವ್ ಟು ಕನ್ವರ್ಟ್ ಇನ್ ಟು ಕರ್ಮಯೋಗ. ಅವಾಗೇನಾಗುತ್ತೆ, ಮೈಂಡು ಡಸಂಟ್ ಗೋಯಿಂಗ್ ಟು ಪಾಸ್ಟ್ ಆ್ಯಂಡ್ ಫ್ಯೂಚರ್, ಮೈಂಡ್ ಸ್ಟೇಸ್ ಇನ್ ದ ಪ್ರೆಸೆಂಟ್. ಆಯಿತಾ? ಸೊ ಮೈಂಡ್ ಸ್ಟೇಸ್ ಇನ್ ದ ಪ್ರೆಸೆಂಟ್ ಇನ್ ದ ವರ್ಕ್ ಇನ್ ದ ಇನ್ ಮೆಡಿಟೇಷನ್ ಯು ಡ್ರಾಪ್ ಆಲ್ ದ ಮೈಂಡ್ ಆ್ಯಂಡ್ ಗೋ ಬ್ಯಾಕ್ ಟು ಸೆಲ್ಫ್. ಪ್ರೆಸೆಂಟ್ ಆ್ಯಂಡ್ ಪ್ರೆಸೆನ್ಸ್, ಪ್ರೆಸೆಂಟ್ ಆ್ಯಂಡ್ ಪ್ರೆಸೆನ್ಸ್. ಪ್ರೆಸೆನ್ಸ್ ಅಂದರೆ ಆತ್ಮ, ಪ್ರೆಸೆಂಟ್ ಅಂದರೆ ಪ್ರೆಸೆಂಟ್ ಮೂಮೆಂಟು, ಶಕ್ತಿ, ಟೋಟಲ್ ಪ್ರೆಸೆಂಟ್ ಮೂಮೆಂಟ್, ರೈಟ್? ಸೊ ಟೋಟಲ್ ಪ್ರೆಸೆಂಟ್ ಮೂಮೆಂಟ್ ಸ್ವಲ್ಪ ಕೀಸ್ ಆಗ್ತದೆ ಸರ್, ಸಮ್ ಕಂಡು ಹಿಡಿಸ್ತಿದ್ದಾರೆ. ವೆನೆವರ್ ಯು ಟೇಕ್ ಯುವರ್ ಅಟೆನ್ಷನ್ ಟು ದಿ ಬಾಡಿ, ಯು ಕಮ್ ಟು ದ ಪ್ರೆಸೆಂಟ್ ಮೂಮೆಂಟ್. ದೇಹ, ಮನಸ್ಸನ್ನು ದೇಹದ ಕಡೆ ಕರ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಕೈ ಈಗ ಮಾಡಿ, ದೆನ್ ಅಗೇನ್ ದ ಮೈಂಡ್ ಕಮ್ಸ್ ಟು ದ ಪ್ರೆಸೆಂಟ್ ಮೂಮೆಂಟ್. ಟೇಕ್ ಯುವರ್ ಅಟೆನ್ಷನ್ ಟು ದ ಬ್ರೆತ್, ಮೈಂಡ್ ಕಮ್ಸ್ ಟು ದ ಪ್ರೆಸೆಂಟ್ ಮೂಮೆಂಟ್. ಓಕೆ, ಜಸ್ಟ್ ಬಿಕಮ್ ಅವೇರ್. ನೀವು ಎಲ್ಲಿ ಕೂತ್ಕೊಂಡಿದ್ದಾರೆ ಗಮನಿಸಿ, ನಿಮ್ಮ ಸೀಟ್ ಮೇಲೆ ಪ್ರೆಷರ್ ಬೀಳುತ್ತೆ, ಬೆನ್ನ ಮೇಲೆ ತಾಕ್ತಾ ಇದೆ. ಬ್ರಿಂಗ್ ಯುವರ್ ಅಟೆನ್ಷನ್ ಟು ದಿ ಬಾಡಿ ಇಮಿಡಿಯೇಟ್ಲಿ ಅವರಿಂದ ಪ್ರೆಸೆಂಟ್ ಮೂಮೆಂಟ್. ಗೊತ್ತಾಯ್ತಾ? ಓಕೆ, ಸೊ ಎನಿ ವರ್ಕ್ ಯು ಕ್ಯಾನ್ ಡೂ ಆಸ್ ಮೆಡಿಟೇಷನ್, ಏನೇ ಬೇಕಾದ್ರೂ ಮಾಡ್ಬೋದು. ಬಟ್ ಏನು ಮಾಡಬೇಕು, ಗಮನ ಫುಲ್ ಅಲ್ಲಿರಬೇಕು. ಮನಸ್ಸು ಎಲ್ಲೆಲ್ಲಿ ಓಡ್ತಾ ಇದ್ರೆ ಕಮ್ ಅಗೇನ್ ಕಂಪೇರ್ ಟು ದ ಬಾಡಿ, ಬಿಕಮ್ ಅಟೆನ್ಷನ್, ಕೀಪ್ ಅಟೆನ್ಷನ್ ಟು ದ ಬಾಡಿ. ಇಮಿಡಿಯೇಟ್ಲಿ ಮೈಂಡ್ ಕಮ್ಸ್ ಟು ಪ್ರೆಸೆಂಟ್ ಮೂಮೆಂಟ್. ಕೀಪಿಂಗ್ ದ ಮೈಂಡ್ ಇನ್ ದ ಪ್ರೆಸೆಂಟ್ ಮೂಮೆಂಟ್ ಈಸ್ ಮೆಡಿಟೇಷನ್. ಸೊ ಮೆಡಿಟೇಷನ್ ಕಣ್ಣು ಮುಚ್ಕೊಂಡು ಮಾಡಬೇಕಾಗಿಲ್ಲ, ರೈಟ್? ಆವಾಗ ಏನಾಗುತ್ತೆ, ಯು ನಾಟ್ ಗೋಯಿಂಗ್ ಟು ಪಾಸ್ಟ್ ಆರ್ ಫ್ಯೂಚರ್. ಪಾಸ್ಟ್ ಆನ್ ಫ್ಯೂಚರ್ ಇಸ್ ಟೆನ್ಷನು, ಫ್ಯೂಚರ್ ಇಸ್ ಆಲ್ವೇಸ್ ವರೀಸ್, ಪಾಸ್ಟ್ ಇಸ್ ಅಬೌಟ್ ರಿಗ್ರೆಟ್ಸ್, ದ ಪ್ರೆಸೆಂಟ್ ಈಸ್ ಪೀಸ್ಫುಲ್, ಬ್ಲಿಸ್. ಏನು ಪೀಸ್ಫುಲ್ ಅಂತ ಹೇಳ್ತೀರ, ನಮ್ಮ ಬಾಸ್ ನಿಂತ್ಕೊಂಡ್ರೆ ಏನಾಗೋದು ಗೊತ್ತಾ? ಹಾಂ, ಏನು ಪೀಸ್ಫುಲ್ ಅಂತ ಹೇಳ್ತೀರಾ, ನಮ್ಮ ಹೆಂಡತಿ ಬಂದು ಮಾತಾಡಿದ್ರೆ ಗೊತ್ತಾಗುತ್ತೆ ಎಲ್ಲಿ ಪೀಸ್ ಅಂತ ನಿಮ್ಗೆ ಗೊತ್ತಾಗತ್ತಾ? ಅಲ್ಲಿ ಮಾತಾಡಿದ ಬಾಸ್ ನಿಂತಿದ್ದ ಆಗೋದಲ್ಲ, ಬಾಸ್ ನಿಂತಾಗ ನಿಮ್ಮ ತಲೆ ಓಡ್ತದೆ ಪಾಸ್ಟಿಗೆ ಫ್ಯೂಚರಿಗೆ ಓಡ್ತದೆ, ಅದಕ್ಕಾಗ್ತಾ ಇರೋದು. ಸ್ಟ್ರೆಸ್ ಬರ್ತದೆ ಬಾಸಿಂದ ಅಲ್ಲ, ಅಥವಾ ಹೆಂಡತಿಯಿಂದ ಅಲ್ಲ, ಅಥವಾ ಗಂಡನಿಂದ ಅಲ್ಲ, ತಲೆ ಅಲ್ಲೇ ಓಡ್ತು. ಬಾಸ್ ಬಂದ್ಕೊಳ್ಳೆ, ಎಂಥ ನನ್ನ ಮಗ ಮೊನ್ನೆಂದಾನೆ ನನ್ನ ಕತ್ತೆ ಅಂತ ಬೈದ, ಈಗ ಪನ್ ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿ ಬರ್ತಾ ಇದ್ದಾನೆ, ತಲೆ ಪಾಸ್ಟಿಗೆ ಹೋಯ್ತು, ಬಾಸ್ ಟೆನ್ಷನ್ ಕೊಡಲಿಲ್ಲ, ನಿನ್ನ ತಲೆ ಟೆನ್ಷನ್ ಕೊಡ್ತಾ ಇದೆ. ಸೊ ಪುನಃ ಮನಸ್ಸನ್ನು ಪ್ರೆಸೆಂಟ್ ಮೂಮೆಂಟ್ ತರಬೇಕು. ಅವಾಗ ಏನು ಮಾಡಬೇಕು, ಬಾಸ್ ಬಂದ್ಬಿಟ್ಟು ತಲೆಯಲ್ಲಿ ಓಡಿದ್ರೆ ಪುನಃ ಟೇಕ್ ಅವೇರ್ನೆಸ್ ಟು ದ ಬಾಡಿ, ಜಸ್ಟ್ ಬಿಕಮ್ ಅವೇರ್ ಆಫ್ ದಿ ಬಾಡಿ. ನೋಡಿ ಎಷ್ಟು ಬೇಕು ಬಾಡಿ ಫುಲ್ ಅವೇರ್ ಬಿಕಮ್ ಫುಲ್ಲಿ ಅವೇರ್ ಆಫ್ ದಿ ಬಾಡಿ, ಏನಾಗುತ್ತೆ ನೋಡಿ, ನಿಮಗೆ ಮನಸ್ಸು ಇಮ್ಮಿಡಿಯೇಟ್ಲಿ ಸೈಲೆಂಟ್ ಆಗುತ್ತೆ. ಗೊತ್ತಾಗತ್ತಾ? ಸೊ ನಿಮ್ಮ ಮನಸ್ಸಲ್ಲಿ ತುಂಬ ತಲೆ ಇಲ್ದಿದೆ ಆಲೋಚನೆ ಬಂದಾಗ ಏನು ಮಾಡಬೇಕು, ಪುನಃ ನಾನು ಎಲ್ಲಿದ್ದೇನೆ ಅಂದರೆ ಬಾಡಿ ಎಲ್ಲಿದೆ ಅಂತ ನೋಡಬೇಕು. ಹೋಯ್ತು ತಲೆ ಅಲ್ರಿ, ರಮಣಿ ಕಡೆ ಹೋಯ್ತು. ಹೋಯ್ತು, ದೇಹ ಎಲ್ಲಿದೆ ನೋಡಬೇಕು, ದೇಹದ ಕಡೆ ಗಮನ ತರಬೇಕು, ದೇಹದ 5 ಸೆನ್ಸ್ ಆರ್ಗನ್ಸ್ ಕಡೆ ಗಮನ ತಂದುಕೊಂಡು ಮನಸ್ಸು ಸಿಮಿಡಿ